ನಾವು ಗಲಾತ್ಯರ ಪುಸ್ತಕದ 6ನೇ ಅಧ್ಯಾಯದಲ್ಲಿ 8 9 ವಾಕ್ಯ ನಾವು ನೋಡಬೇಕು ಇದರಲ್ಲಿ ಕೆಲವು ವಿಷಯಗಳು ಪೌಲ್ ಬರೆದಿದ್ದಾನೆ ನಮ್ಮ ಆತ್ಮೀಯ ಜೀವನಕ್ಕೆ ಅದು ತುಂಬಾ ತುಂಬಾ ಅವಶ್ಯಕತೆ ಆಗಿರುವ ವಿಷಯಗಳು ಯಾಕೆಂದ್ರೆ ಈ ಕಾಲದಲ್ಲಿ ಮಾತ್ರವಲ್ಲ ಆ ಕಾಲದಲ್ಲಿಯೋ ಇದು ಶುರುವಾಯಿತು ಮೊದಲನೇ ಶತಮಾನದಲ್ಲಿನೇ ಈ ವಿಷಯ ಶುರುವಾಯಿತು ಆ ವಿಷಯಕ್ಕಾಗಿ ನಾವು ನೋಡೋಣ ಗಲಾತ್ಯರ 6ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯಗಳು ತನ್ನ ಶರೀರದಿಂದ ಬಿತ್ತುವವನು ಶರೀರದಿಂದ ನಾಶನವನ್ನು ಕೊಯ್ಯುವನು ಆದರೆ ಆತ್ಮನಿಂದ ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು ಒಂಬತ್ತು ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ ಯಾಕೆಂದರೆ ನಾವು ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಕೊಯ್ಯುವೆವು ನಾವು ಬೇಜಾರಾಗಬಾರದು ಅಲ್ವ ಸಿಂಪಲಾಗಿ ಹೇಳಿದ್ರೆ ತಕ್ಕ ಕಾಲದಲ್ಲಿ ನೀವು ಕೊಯ್ತೀರಾ ಹಾಗೆ ಬಿತ್ತಾಕುವುದು ಯಾವುದು ವಿಷಯ ಯಾವುದು ಚಿಂತೆಯಲ್ಲಿ ಬಿತ್ತಾಕ್ತೀರಾ ಮಾಂಸ ವಿಷಯಕ್ಕಾಗಿ ಬಿತ್ತಾಕ್ತೀರಾ ಇಲ್ಲ ಆತ್ಮೀಯ ಚಿಂತೆಯಿಂದ ಆತ್ಮೀಯ ವಿಷಯಕ್ಕಾಗಿ ಬಿತ್ತಾಕ್ತೀರಾ ಅದಲ್ಲಿನ ವಿಷಯಗಳು ನೀವು ಮಾಂಸ ಚಿಂತೆಯಿಂದ ಬಿತ್ತಾಕಿದ್ರೆ ಅಂದ್ರೆ ಏನಾಗುತ್ತೆ ನಾಶವನ್ನು ಕೊಯ್ಯುವುದು ಈಗ ಈ ವಿಷಯ ನಾವು ನೋಡಬೇಕೆಂದ್ರೆ ಯಾಕೆ ಪೌಲ್ ಇಷ್ಟು ಖಂಡಿತ ತುಂಬಾ ಹಾರ್ಶ್ ಆಗಿ ಬರೆದಾನೆ ಈ ವಿಷಯ ಇಲ್ಲಿ ದೇವರು ಪ್ರೀತಿ ನಂಬಿಕೆ ಯಾವ ವಿಷಯದಲ್ಲಿ ಇಲ್ಲ ತುಂಬಾ ಹಾರ್ಶ್ ಆಗಿ ಮಾತಾಡ್ತಾನೆ ನೀವು ಎಚ್ಚರಿಕೆ ಇರು ನೀವು ಮಾಂಸದಲ್ಲಿ ಬಿತ್ತಾಗಿದ್ದರೆ ನಿಮಗೆ ನಾಶ ಬರುತ್ತೆ ಯಾಕೆಂದ್ರೆ ಕ್ರಿಸ್ತು ಭೂಮಿಯಲ್ಲಿ ಜನ್ಮಿಸೋದಕ್ಕೆ ಕಾರಣ ಏನು ಮನುಷ್ಯನಾಗಿ ಬರೋದಕ್ಕೆ ಕಾರಣ ಏನು ಅವರು ಸೃಷ್ಟಿ ಮಾಡಿರೋ ಮನುಷ್ಯರು ನರಕಕ್ಕೆ ಹೋಗುತ್ತೆ ನಜ ಸತ್ಯ ಏನು ದೇವರು ಯಾರನ್ನು ಗೊತ್ತಿಲ್ಲದ ರೀತಿಯಾಗಿ ಅವರಿಷ್ಟಕ್ಕೆ ಜೀವನ ಮಾಡಿ ಅವರಿಷ್ಟಕ್ಕೆ ದೇವರನ್ನು ಆರಾಧಿಸಿ ಇದೆಲ್ಲ ದೇವರು ಎಂಬ ರೀತಿಯಾಗಿ ಸಾತಾನ ಅವರು ದಾರಿ ತಪ್ಪಿ ಕರ್ಕೊಂಡು ಹೋಗ್ತಾರೆ ಇದಕ್ಕಾಗಿ ಅವರು ಏನು ಮಾಡಿದ್ದಾರೆ ಮನುಷ್ಯನಾಗಿ ಅವರೇ ಜನ್ಮಿಸಿ ನಾವು ಜೀವನ ಮಾಡಿ ರೀತಿಯಾಗಿ ಅವರು ಜೀವನ ಮಾಡಿ ಇದೆಲ್ಲಪ್ಪ ಜೀವನ ನಾನು ತೋರಿಸ್ತೀನಿ ತೋರಿಸಿ ಏರಿ ಮನುಷ್ಯನಿಗೆ ಬೇಕಾಗಿರೋ ವಿಷಯಗಳೆಲ್ಲ ಮಾಡಿದ್ದಾರೆ ಯಾಕೆಂದ್ರೆ ಅವರು ಸೃಷ್ಟಿ ಮಾಡಿ ನಮ್ಮನ್ನು ಅವರು ಕಡೆಯ ದಿನದಲ್ಲಿ ಅಲ್ಲಿ ಕರ್ಕೊಂಡೋಗಿ ಸೇರಿಸ್ಬೇಕು ಇದಕ್ಕೆ ಅಡ್ಡವಾಗಿದೆ ಸತ್ತ ಅವನ್ನು ಯಾವಾಗಲೂ ಜಯಿಸಬಾರದು ಆ ಒಂದು ವಿಷಯಕ್ಕಾಗಿನೇ ಅವರು ಕಷ್ಟಪಟ್ಟಿದ್ರು ಶಿಷ್ಯರ ಹತ್ರ ಅವ್ರು ಹೇಳಿದ್ರು ಇದು ನೀವು ಪ್ರಪಂಚ ಕಡೆಯ ಹತ್ರ ತಗ ವಿಷಯ ನೀವು ಹೇಳ್ರಿ ಎಲ್ಲರ ಹತ್ರ ಈಗ ಅನೇಕ ಜನಗಳೇ ನಾಶದಿಂದ ಜೀವನಕ್ಕೆ ಕರ್ಕೊಂಡು ಬರಬೇಕು ಇದಕ್ಕಾಗಿನೇ ಅವರ ವಿಷಯ ಮಾಡಿದ್ರು ಹಾಗೆ ವಿಷಯ ಏನಾಯ್ತು ಆ ಕಾಲದಲ್ಲಿನೇ ಎರಡು ಕುಂಪ ಆಯ್ತು ಈಗ ಎರಡು ಪಕ್ಷ ಈ ಕಾಲದಲ್ಲಿ ಹೇಳ್ತಾರಲ್ಲ ಬಿಜೆಪಿ ಕಾಂಗ್ರೆಸ್ ಆ ರೀತಿಯಾಗಿ ಬೇರೆ ಪಕ್ಷಕ್ಕೂ ಇಲ್ಲ ಪಕ್ಷ ರೀತಿಯಾಯಿತು ಯಾಕೆ ವ್ಯತ್ಯಾಸ ಈ ಪುಸ್ತಕ ನಾವು ಗಲಾತ್ಯರ ಪುಸ್ತಕ ಆ ಒಂದು ವಿಷಯ ರೀತಿಯಾಗಿ ಬರೆದಿರೋ ಪುಸ್ತಕ ಓದುವಾಗ ಪೌಲ್ ಹೇಳ್ತಾನೆ ನಾನು ಪೇತ್ರನ ಜೆರುಸಲೇಮಲ್ಲಿ ಮುಖಮುಖವಾಗಿ ನಾನು ತರ್ಕ ಮಾಡಿ ಬೈದಿದೆ ಅವನು ಆಮ್ಲಿಫೈಡ್ ಇಂಗ್ಲಿಷ್ ಬುಕ್ಕಲ್ಲಿ ನೀವು ಬೈಬಲಲ್ಲಿ ನೋಡಿದ ಅಂದ್ರೆ ಅಲ್ಲಿ ಬರೆದಿದೆ ಈಸ್ ಎ ಹಿಪೋಕ್ರೈಟ್ ಅಂದ್ರೆ ವಂಚನೆ ಯಾರು ಪೇತ್ರ ಪೇತ್ರಕ್ಕೆ ಮುಂದೆ ನಿಂದು ಆ ಕಾಲದಲ್ಲಿ ಮಾತಾಡೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ ಯಾಕೆಂದ್ರೆ ಯೇಸು ಡೈರೆಕ್ಟ್ ಆಗಿ ಕಮಿಷನ್ ಕೊಟ್ಟಿರುವವರು ಯಾರು ಪೇತ್ರನನ್ನ ಕಮಿಷನ್ ಕೊಟ್ಟಿದ್ರು ನೀವೇ ಈ ವಿಷಯ ಮಾಡಬೇಕು ಆಗ ಆ ಪೇತ್ರ ಎದುರಿಸಿ ನಿಲ್ಲುವುದು ಯಾರು ಪೌಲ್ ಬೇರೆ ಯಾರು ಇಲ್ಲ ಮತ್ತಲ್ಲ ಪೇದ್ರನ ಅಷ್ಟೇ ಪೇದ್ರ ಪೌಲ್ ಮಾತ್ರ ಏ ನೀ ಯಾರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡು ಯಾಕೆಂದ್ರೆ ಯಾಕೆ ಪೌಲ್ ಹತ್ರ ಮಾತಾಡಿದನಂದ್ರೆ ಯೂದ ಕಾಲದಲ್ಲಿ ಯೂದ ಸಂಪ್ರದಾಯ ಪ್ರಕಾರ ಹಳೆ ಒಡಂಬಡಿ ಪ್ರಕಾರ ಇಸ್ರೇಲ್ ಜನಗಳು ಮತ್ತೆ ಜಾತಿ ಜನಗಳ ಮನೆಯಲ್ಲಿ ಹೋಗಬಾರದು ಊಟ ಮಾಡಬಾರದು ಹಾಯ್ 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 ಅಷ್ಟೇ ಈ ಕಾಲದಲ್ಲಿ ಬ್ರಾಹ್ಮಣರಿದಲ್ಲ ನಿಮ್ಮ ನಿಮ್ಮ ಮನೆಗೆ ಅವ್ರು ಬರಲ್ಲ ಅವ್ರ ಮನೆಗೆ ನಿನ್ನ ಸೇರಿಸೋದಿಲ್ಲ ದೂರದ ಹಾ ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಆ ರೀತಿಯೇ ಆಗ ಪೇತ್ರ ಹತ್ತಿನ ಅಧ್ಯಾಯ ನೀವು ನೋಡುವಾಗ ಅಪೊಸ್ತಲ ಪುಸ್ತಕದಲ್ಲಿ ಆ ಜೋಪ ಪಟ್ಟಣದಲ್ಲಿ ಇರುವಾಗ ಕೊರ್ನೆಲ್ಯ ಮನೆಯಿಂದ ಇಬ್ಬರು ಹೋಗಿದ್ರು
ಕೊರ್ನೆಲಿಯಸ್ ಯಾರೋ ರೋಮ ಒಂದು ಕ್ಯಾಪ್ಟನ್ ಅವನಿದ್ದಾನೆ ಹೋಗಿ ಪೇದರನ್ನ ಕರ್ಕೊಂಡು ಕೊರ್ನೆಲಿ ಮನೆಗೆ ಹೋಗೋದು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅದೇ ಸಲ ದರ್ಶನ ನೋಡ್ತಾನೆ ಪೇತ್ರ ಏನು ಆಕಾಶದಿಂದ ಒಂದು ಕೊಟ್ಟಿಗೆ ಬಂದು ಅದರಲ್ಲಿ ಅನ್ಯ ಅಶುದ್ಧವಾಗಿರುವ ಮೃಗ ಪ್ರಾಣಿಗಳೆಲ್ಲ ಇದೆ ಪೇತ್ರ ನೀ ಕೊಂದು ತಿಂದು ಹೇಳುವ ಅಯ್ಯೋ ದೇವರೇ ಅಶುದ್ಧವನ್ನು ತಿನ್ನೋದಿಲ್ಲ ಏಯ್ ನಾ ಶುದ್ಧ ಮಾಡಿದ್ರೆ ನೀ ಯಾಕೆ ಅಶುದ್ಧನ ಹೇಳಿದ್ರೆ ಎಲ್ಲ ತಿನ್ರಿ ಆದ್ರೆ ಒಂದು ಅರ್ಥ ಇದೆ ಅದೇ ಸಮಯ ಅನ್ಯ ಜಾತಿಗಳ ಕಡೆ ನೀವು ಹೋಗಬೇಕು ಎಂಬ ಒಂದು ವಿಷಯದಲ್ಲಿ ಇದೆ ಈ ದರ್ಶನ ಆಗಿದ ಮೇಲೆನ ಪವಿತ್ರತ್ ಮಾಡೋದು ಕೆಳಗಡೆ ನೋಡಿಕ್ಕೆ ಇಬ್ರು ಬಂದಿದ್ದಾರೆ ಅವ್ರ ಜೊತೆಗೆ ಹೋಗು ಹೋಗಿದಲ್ಲಿ ಕೊರ್ನೆಲಿಯಸ್ ಮನೆಗೆ ಕೊರ್ನೆಲಿಯ ಯಾರು ರೋಮನ್ ಅವ ಯಾರು ಅನ್ನಿ ಆಗ ಇವರು ಅಲ್ಲಿ ಹೋಗಿದ್ರು ಸುವಾರ್ತೆ ಸಾರಿದ್ರು ಜನ ಮೇಲೆ ಪವಿತ್ರಾತ್ಮ ಬಂದಿದ್ರು ಎಲ್ಲವೂ ನೋಡಿದ್ರು ಅಲ್ಲಿ ಊಟನೋ ಮಾಡಿದ್ರು ಈ ವಿಷಯ ಯಾರು ಗೊತ್ತಿಲ್ಲ ಜೆರುಸಲೇಮಲ್ಲಿರುವ ಪೇತ್ರ ಜೊತೆಗೆ ಇರುವ ಶಿಷ್ಯರಿಗೂ ಜನಗಳಿಗೂ ಗೊತ್ತಿಲ್ಲ ಇವರು ಅನ್ಯ ಜಾತಿ ಕಡೆ ಹೋಗಿದ್ರು ಅದೇ ಮುಚ್ಚಿತು ವಿಷಯ ಕಳತನಲ್ಲ ಮಾಡಿದ್ರು ಈ ವಿಷಯ ಯಾರು ಗೊತ್ತು ಪೌಲ್ಗೆ ಗೊತ್ತಾಯ್ತು ಪೌಲ್ ಏನ್ ಹೇಳ್ತಾನೆ ನಾನು ಅನ್ಯ ಜಾತಿಗಾಗಿ ಯೇಸು ಕ್ರಿಸ್ತ ನನ್ನನ್ನು ಡೈರೆಕ್ಟ್ ಕಮಿಷನ್ ಮಾಡಿದ್ದಾರೆ ಅಂದ್ರೆ ಅಧಿಕಾರ ಕೊಟ್ಟಿದ್ದಾರೆ ಆರ್ಡಿನೇಷನ್ ಕೊಟ್ಟಿದ್ದಾರೆ ಅವರ ಹತ್ರ ಹೋಗಿ ಸೋರ್ಸ್ ಆಗೋದಕ್ಕೆ ಅದಕ್ಕೆ ನಾನು ಅವ್ರಿಗಾಗಿ ಆರಿಸಿಕೊಂಡಿರುವ ದೇವಸೇವಕ ನಾನು ನಿಂತರ ಒಂದು ಅಪ್ಪಸ್ತಾರೆ ಅಲ್ಲಿ ಏನಿದೆ ವಿಷಯ ಯೇಸು ಕ್ರಿಸ್ತ ಅಂಗೀಕರಿಸ್ರಿ ದೀಡನ್ ತೆಗೀರಿ ಅಷ್ಟೇ ಪೇದ ಕಡೆ ಹೋಗ್ರಿ ಏನ್ ಹೇಳ್ತಾರೆ ನೀವು ಪರಿಚೇದನೆ ಯೇಸು ಕ್ರಿಸ್ತು ಪರಿಚಯನ ಮಾಡಲೇ ಎಂಟನೇ ದಿನದಲ್ಲಿ ನೀವು ಪರಿಚಯನ ಮಾಡಲೇಬೇಕು ಪೌಲ್ ಹೇಳುವುದು ನಮಗೆ ಬೇಡ ವಿಷಯ ಏನಂದ್ರೆ ಪೇದ ಕಡೆ ಇರೋ ಗುಂಪಿನಿಂದ ಹೆಚ್ಚು ಹೆಚ್ಚಾಗಿ ಯಾರೊಂದಿಗೆ ಇದೆ ಪೌಲೊಂದಿಗೆ ಜನರಿದ್ದಾರೆ ಈಗ ಪಕ್ಷದ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ಹೊಟ್ಟೆ ಕಿಚ್ಚಾಯಿತು ಎಲ್ಲ ವಿಷಯದಲ್ಲಿ ಇದೆ ಕಾಣಿಕೆ ಕಮ್ಮಿ ಅವ್ರು ಜಾಸ್ತಿ ಮಿನಿಸ್ಟ್ರಿ ತುಂಬಾ ತುಂಬಾ ಎಲ್ಲೆಲ್ಲೋ ಹೋಗುತ್ತೆ ದೇಶ ದೇಶ ಆಗಿ ಹೋಗುತ್ತೆ ಪೇದ್ರ ಈಗಲೇ ಎಲ್ಲಿದ್ದಾರೆ ಜೆರುಸಲೇಮ್ ಒಳಗಡೆನೆ ಸುತ್ತಾಡ್ತಾರೆ ವ್ಯತ್ಯಾಸ ಇದೆಲ್ಲ ಆಗದ ಮೇಲೆನೆ ಪೇದ್ರು ಬೇರೆ ಕಡೆ ಹೋಗಿದೆ ಈಗ ಅವ್ರ ಕಡೆ ಜನಗಳು ಬಂದು ಪೌಲ್ ಮಿನಿಸ್ಟ್ರಿಗೆ ಒಂದು ಅಡ್ಡ ಆಯ್ತು ಇವ ಆಳು ಸರಿಯಲ್ಲ ಇವ ಆ ಕಾಲದಲ್ಲಿ ನಮ್ಮೆಲ್ಲರೂ ಸಿರಚಾಲಿಯಾಗಿ ಆಗಿರುವನು ಕೊಲೆ ಮಾಡಿರುವನು ಒಡಿದಿರುವನು ಇವ ಪರಿಚಯ ರೀತಿಯಾಗಿರುವನು ಈ ರೀತಿಯಾಗಿ ಹೇಳಿ ನೀವೆಲ್ಲ ಪರಿಚಯ ಮಾಡಿದ್ರು ನೀವು ಸುಳ್ಳು ಹೇಳ್ತಾನೆ ಅನೇಕರು ವಿಶ್ವಾಸ ಬಿಟ್ಟು ಇವ್ರಿಗೆ ಬೇಕಾಗಿದ್ದು ಅದೇ ಪೌಲ್ ಕಡೆಯಿಂದ ಜನಗಳನ್ನ ಬೇರೆ ಕಡೆ ಕಳಿಸ್ಬೇಕು ಇಲ್ಲಂದ್ರೆ ವಿಶ್ವಾಸದಿಂದ ಕಳಿಸ್ಬೇಕು ನಮ್ಮ ಹೆಸರು ಮೇಲೆ ಬರಬೇಕು ಇದೆ ಅವ್ರದ್ದು ಚಿಂತೆ ಈ ಕಾಲದಲ್ಲೇ ಚಿಂತೆ ಇದೆ ಕತ್ತೋಲಿಕೆಯ ವಿಷಯದಲ್ಲಿ ನೋಡಿ ಅಂದ್ರೆ ಫಾದರ್ಗೆ ಮಾತಾಡಿ ನೋಡ್ರಿ ಅವರು ಪೌಲನ ಅಷ್ಟು ಅಂಗೀಕರಿಸಲ್ಲ ಏ ಅವನೇ ಸಭೆಯಿಂದ ಎಲ್ಲಾ ವಿಷಯ ಇದು ಮಾಡಿದನಪ್ಪ ಪೇದ್ರದ ಒಳ್ಳೆ ಉಪದೇಶ ಹೇಳ್ತಾರೆ ಈಗಲೂ ಯಾರು ಕತ್ತೋಲಿಕ ಹೇಳ್ತಾರೆ ಪೌಲ್ ಅವರು ಅಂಗೀಕರಿಸುವುದೇ ಇಲ್ಲ ವಿಷಯ ಪೌಲದು ಥಿಯೋಲಜಿಯಲ್ಲಿ ಅಂದ್ರೆ ಉಪದೇಶದಲ್ಲಿ ಏನೇ ನೀವು ಕ್ರಿಸ್ತುಕ್ಕಾಗಿ ಜೀವನ ಮಾಡಬೇಕು ನಿಮ್ಮ ಸಂಪ್ರದಾಯ ಎಲ್ಲ ನಿಮ್ಮನ್ನು ಪರಲೋಕ ಕರ್ಕೊಂಡು ಹೋಗಬೇಕು ನೀ ಯಾರಾಗಿ ಇರಲಿ ಕ್ರಿಸ್ತನ ಅಂಗೀಕರಿಸಿದ್ರೆ ಅದಕ್ಕಾಗಿ ಕ್ರಿಸ್ತು ಬಂದಿದೆ ಇದೇ ವಿಷಯ ಈ ವಿಷಯ ಪ್ರಪಂಚ ಕಡೆಯಾದ್ರದಂಗ ಹೋಗಿ ಏನು ಮತ್ತೆ 28ನೇ ಅಧ್ಯಾಯದಲ್ಲಿ ಹೇಳಿರೋ ವಿಷಯ ಇವರು ಅದೆಲ್ಲ ಮುಚ್ಚಿಟ್ಟಿದ್ರು ಇದು ತುಂಬಾ ಹೆಚ್ಚಾಯಿತು ಅದಕ್ಕಾಗಿನ ಇಷ್ಟು ಹಾರ್ಶ್ ಆಗಿ ಪೌಲ್ ಹೇಳ್ತಾನೆ ಆ 6ನೇ 8ನೇ ವಾಕ್ಯದಲ್ಲಿ ಮಾಂಸಕ್ಕಾಗಿ ಮಾಂಸ ವಿಷಯಕ್ಕಾಗಿ ಬಿತ್ತಾಕುವನು ಆ ವಿಷಯ ಮುಖಾಂತರವಾಗಿ ನಾವು ನಾಶವಾಗುತ್ತಾನೆ ಯಾಕೆ ಅಂದ್ರೆ ಬಿತ್ತಾಗುವುದು ಯಾಕೆ ನಾಶದಿಂದ ಕಾಪಾಡುವುದಕ್ಕೆ ಇವೋ ಯೋಹಾನ ಸುವಿಶೇಷ 3:18ನೇ ವಾಕ್ಯದಲ್ಲಿ ಇದೆ ಯಾರೆಲ್ಲ ಯೇಸು ಕ್ರಿಸ್ತನ ಅಂಗೀಕರಿಸಿದವರು ಅವ್ರು ಈಗಲೇ ನಾಶದಿಂದ ಹೊರಗಡೆ ಬಂತು ಯಾರೆಲ್ಲ ಅಂಗೀಕರಿಸಲು ಅವರು ಈಗಲೇ ನಾಶಕ್ಕೊಳಗಡೆ ಅಪ್ಪ ಅದರಿಂದ ಬಿಡುಗಡೆ ಮಾಡೋದಕ್ಕೆ ಬಿತ್ತಾಕೋದು ಬಟ್ ಇವರು ಬಿತ್ತಾಕೋದು ಇವರು ಸ್ವಯ ಇಚ್ಛೆಗಾಗಿ ಬಿತ್ತಾಕ್ತಾರೆ ಜನಗಳು ಆತ್ಮೀಯ ನಂಬಿಕೆಗೆ ಹೊರಗೆ ಬಂದು ರಕ್ಷಣೆ ಬರಬೇಕು ಎಂಬ ಚಿಂತೆಗೆಲ್ಲ ನಾವು ನಮ್ಮ ಮಿನಿಸ್ಟ್ರಿ ನಮ್ಮ ಕುಂಭು ದೊಡ್ಡದಾಗಬೇಕು ನಮ್ಮ ಹೆಸರು ಮೇಲೆ ಬರಬೇಕು ಎಂಬ ಚಿಂತೆಗಾಗಿ ಅದೇ ಮಾಂಸದು ಚಿಂತನೆ ಆತ್ಮೀಯರ ವಿಷಯಕ್ಕಾಗಿ ಬಿತ್ತಾಕುವನು ಅನೇನೇನು ಸಿಗುತ್ತೆ ನಿತ್ಯ ಜೀವ ಸಿಗುತ್ತೆ ಅಪ್ಪ ನಾಶ ಎಂಬುದು ಯಾವುದು ನಿತ್ಯ ಜೀವ ಎಂಬುದು ಕೈಯಿಂದ ಹೊರಟೋಗುತ್ತೆ ಅರ್ಥ ಅದೇ ನಾಶ
ಇಲ್ಲದ ಕ್ಯಾನ್ಸರ್ ಬಂದು ಸತ್ತು ಹೋಗೋದು ಹಣ ಕಮ್ಮಿ ಆಗೋದು ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಆಗೋದಲ್ಲ ನಿನಗೆ ಸಿಕ್ಕಬೇಕಾಗಿರುವ ಆ ಒಂದು ನಿತ್ಯ ಜೀವ ಎಂಬುದು ನಿನಗೆ ಸಿಕ್ಕೋದಿಲ್ಲ ನಾಶಿಕೊಂಡು ಯಾಕೆಂದ್ರೆ ನೀ ಬಿತ್ತಾಗುವುದು ಮಾಂಸ ವಿಷಯ ಯಾಕೆ ಆ ವಿಷಯವನ್ನು ಹೇಳುವುದು ಯಾಕೆಂದ್ರೆ ಕ್ರೈಸ್ತರಿಗೆ ಒಂದು ನಿರೀಕ್ಷೆ ಎಂಬ ವಿಷಯ ಇದೆ ಇಬ್ಬರಿಗೂ ನಿರೀಕ್ಷೆ ಇದೆ ಯಾರಿಗೆ ಮಾಂಸಕ್ಕೆ ಬಿತ್ತಾಗುವುದು ನಿರೀಕ್ಷೆ ಇದೆ ನಾನು ಪರಲೋಕ ಹೋಗ್ತೀನಿ ಆತ್ಮೀಯ ಬಿತ್ತಾಗುವುದು ಚಿಂತೆ ಇದೆ ನಾನು ಪರಲೋಕ ಹೋಗ್ತೀನಿ ಇಪ್ಪ ಯಾರು ಹೋಗುವುದು ಅದಕ್ಕೆ ಎಚ್ಚರಿಸುವುದು ನೀವು ಹೋಗುವುದಿಲ್ಲ ಯಾಕೆಂದ್ರೆ ನೀ ಬಿತ್ತಾಗುವುದು ಮಾಂಸಕ್ಕೆ ಯೇಸು ಕ್ರಿಸ್ತು ಈ ಪ್ರಪಂಚದಲ್ಲಿ ಜನ್ಮಿಸಿದ ನಾವು ನೋಡಿದರೆ ಎಲ್ಲರಿಗಾಗಿ ಈ ವಿಷಯ ಮಾಡಿ ತೋರಿಸಿದು ಇವ ಏನ್ ಹೇಳ್ತಾನೆ ಒಂದನೇ ಬರೋಬ್ಬನ ದೇಹದಲ್ಲಿ ರೋಮನಕ್ಕೆ ರೋಮನ್ ತರ ಗ್ರೇಕ್ಯನಕ್ಕೆ ಗ್ರೇಕ್ ಅಂತಾರೆ ಇಸ್ರೋಲಿನಕ್ಕೆ ಇಸ್ರೋಲ್ ಅಂತಾರೆ ನ್ಯಾಯ ಪ್ರಮಾಣ ಇದವನಕ್ಕೆ ಆ ರೀತಿ ಇಲ್ಲದವನಿಗೆ ಇಲ್ಲದ ರೀತಿ ವಿಶ್ವಾಸಕ್ಕೆ ವಿಶ್ವಾಸ ರೀತಿ ಅವಿಶ್ವಾಸಕ್ಕೆ ಅವಿಶ್ವಾಸ ರೀತಿ ಎಲ್ಲಾಂದಕ್ಕೂ ನಾನು ಏನಿಟ್ಟಿದೆ ಒಂದು ಫ್ರೆಂಡ್ಶಿಪ್ ಇಟ್ಟಿದೆ ಒಂದು ಐಕ್ಯ ಇಟ್ಟಿದೆ ಯಾಕೆಂದ್ರೆ ಏನೋ ಒಂದು ರೀತಿಯಾಗಿ ಒಬ್ಬರಾಗಿ ಬಿಸ್ತುಕೊಳ್ಳೋಣ ಕರ್ಕೊಂಡು ಬರಬೇಕು ಅದೇ ನಮ್ದು ಚಿಂತೆ ಇಲ್ಲಾದ್ರೆ ಶರೀರ ಪ್ರಕಾರವಾಗಿ ಇವರ ವಿಷಯ ತೋರಿಸಿ ಓ ಇವರೆಲ್ಲ ಪರಿಶುದ್ಧರಪ್ಪ ಇನ್ನೊಬ್ರು ಶರೀರ ವಿಷಯ ತೋರಿಸಿ ಅಲ್ಲ ಕ್ರಿಸ್ತು ಕೊಡ ಬರಬೇಕಾಯಿತು ಯಾಕೆಂದ್ರೆ ಕ್ರೈಸ್ತರ ಹೆಸರು ಸಿಕ್ಕಿದೆ ಎಲ್ಲಿ ಅಂದೇಕ ಪಟ್ಟಣದಲ್ಲಿ ಅವ್ರು ಏನ್ ಹೇಳಿಕೊಟ್ಟಿದ್ದಾರೆ ಈ ಹೆಸರು ನಮ್ಗೆ ನಾವೆಲ್ಲ ಈಗ ಕ್ರೈಸ್ತರ ಹೆಸರು ಇದೆಲ್ಲ ಯಾಕೆ ಕೊಟ್ಟಿದ್ರು ಯಾಕೆಂದ್ರೆ ಇವರು ಒಳ್ಳವರು ಸಭೆ ಕೂಡಿ ಬರುವವರು ಇವ ಅನೇಕರಿಗೆ ದಾರಿ ತೋರಿಸುವರು ಒಳ್ಳೆ ಉಪದೇಶ ಮಾಡ್ತಾರೆ ಒಳ್ಳೆ ಸಹಾಯ ಇದೆಲ್ಲ ನೋಡಿಯೇನೆ ಓ ಈ ಜನಗಳಿಗೂ ನಾವು ಕ್ರೈಸ್ತರು ಹೆಸರಾಗಿ ಈ ಕಾಲ ಏಕದಮ್ ಮುಗ್ದೇ ಈಗ ಏನಿದೆ ಅಯ್ಯೋ ಅವ್ರು ಕಂದ ಬಾಸ್ತರು ಸರ್ ಹೇಳುವಾಗ ಹೇಳೊಂದು ಮಗ ನೋಡಬೇಕು ಅವರೆಲ್ಲ ಕಂದ ಬಾಸ್ತರು ಸರ್ ಹೇಳಲ್ಲ ಅವರು ಕಂದ ಬಾಸ್ತರು ಏನಾಯ್ತು ನಿಮಗೆ ಇಲ್ಲ ಸರ್ ಯಾರೊಂದಿಗೆ ಅವ್ರು ಸೇರಲ್ಲ ಇವರು ಯಾರೊಂದಿಗೆ ಸೇರಲ್ಲ ಯಾರು ಇವರೊಂದಿಗೆ ಸೇರಿದ್ರೆ ಇವರು ಒಂದು ಸಹಾಯವೂ ಮಾಡ್ತಾರೆ ಅಷ್ಟೇ ಒಳ್ಳೆ ಸರ್ಟಿಫಿಕೇಟ್ ಕೊಡ್ತಾರೆ ಅಲ್ವಾ ಒಳ್ಳೆ ಸರ್ಟಿಫಿಕೇಟ್ ಯಾರಿಗೆ ಸಿಕ್ಕೋದು ಬಂದೆ ಬಸ್ತಾರೆ ಎಲ್ಲಿಂದ ಬರೋದು ಆ ಇವರು ನೋಡಿ ಅಂದ್ರೆ ವೈಟ್ ಅಂಡ್ ವೈಟ್ ಜ್ಯುವೆಲ್ಸ್ ಇರಲ್ಲ ಕಣ್ಣಲ್ಲಿ ಕಣ್ಣೈ ಹಾಕೋದಿಲ್ಲ ಲಿಪ್ಸ್ಟಿಕ್ ಹಾಕೋದಿಲ್ಲ ರೇಷ್ಮೆ ಸಾರಿ ಧರಿಸುವುದಿಲ್ಲ ಸಾರಿಯಲ್ಲಿ ಗೋಲ್ಡ್ ಜರಿಗೆ ಇರೋದಿಲ್ಲ ಇರಲ್ಲ ಮತ್ತೆ ಗೋಲ್ಡ್ ಯಾರು ಯೂಸ್ ಮಾಡಲ್ಲ ಆಗ ನೋಡಿದ್ರೆ ಗೋಲ್ಡ್ ಇರಲ್ಲ ಗೋಲ್ಡ್ ಕಲರ್ ಇರುತ್ತೆ ಕೈಯಲ್ಲಿ ಗೋಲ್ಡ್ ಸ್ಟ್ಯಾಪ್ ವಾಚ್ ಇರುತ್ತೆ ಪಾಸ್ಟ್ರಗಳದ್ದು ಪ್ಯಾನ ಕ್ಯಾಪ್ ಗೋಲ್ಡ್ ಕಲರ್ ಅಲ್ಲಿ ಇರುತ್ತೆ ಬಟ್ ಅದು ಗೋಲ್ಡ್ ಅಲ್ಲ ಕೇಳಿದ್ರೆ ಏನು ಅದು ಗೋಲ್ಡ್ ಅಲ್ಲ ಅಪ್ಪ ಇವರಿಗೆ ವಿದ್ವೇಷ ಗೋಲ್ಡ್ ಎಂಬ ವರ್ಣ ಮೇಲೆ ಅಲ್ಲ ಗೋಲ್ಡ್ ಎಂಬ ಮೆಟಲ್ ಮೇಲೆ ಗೊತ್ತಿಲ್ಲ ಅಲ್ವಾ ಆತರ ಎಲ್ಲ ತೋರಿಸೋದು ಮನೆಯಲ್ಲಿ ಬರೋ ವಾಕ್ಯ 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 ಎಲ್ಲ ಕಡೆ ಆಗ ವಾಕ್ಯ ಇವರು ಹೇಳುವುದು ಏನ್ ಹೇಳ್ತಾರೆ ನಿಮ್ಮ ಶರೀರ ಶರೀರ ಏನರ್ಥ ಈ ಶರೀರ ಅಲ್ಲ ಹೊರಗಡೆ ತೋರಿಸುವುದಲ್ಲ ಕ್ರಿಸ್ತೀಯ ಜೀವನ ಅಲ್ಲ ಹೊರಗಡೆ ತೋರಿಸ್ಬೋದು ನೀವು ಎಲ್ಲ ಮಾಡ್ತಾರೆ ಇವ್ರದೆಲ್ಲ ಒಳಗಡೆ ನೋಡಬೇಕು ಯಾವ್ದು ರೀತಿ ನಂದು ಕ್ರಿಸ್ತೀಯ ಜೀವನ ವಿಶ್ವಾಸದ ಪ್ರಾರಂಭ ಕಾಲದಲ್ಲಿ ಒಂದು ಸಾರ್ಥಿಗೆ ಹೋಗಿ ಹೋಗಿದ್ದು ಅಲ್ಲಿ ಕಮ್ಮುಣಿ ಅಂದ್ರೆ ರಾಭೋಜನ ದಿನದಲ್ಲಿ ಒಂದು ಲಿಸ್ಟೇ ಕೊಡ್ತಾರೆ ಅವರು ಎಲ್ಲರಿಗೆ ಆಗೋರು ಕೊಡಲ್ಲ ಕುಡಿಯೋನು ಕೊಡಲ್ಲ ಸಿರಿಬಿಡಿಯೋನು ಕೊಡಲ್ಲ ಮತ್ತೆ ಲಿಸ್ಟ್ ಎಲ್ಲ ಲೇಡೀಸ್ಗೆ ಜಾಸ್ತಿ ಗೋಲ್ಡ್ ಜರಿ ರೇಷ್ಮ ಸಾರಿ ಲಿಪ್ಸ್ಟಿಕ್ ಕಣ್ಮೈಯು ಆ ಕಾಲದಲ್ಲಿ ಫೇಸ್ ಪ್ಯಾಕ್ ಬರ ಗೊತ್ತಿಲ್ಲ ಅಲ್ಲಿಂದ ಅದು ಬರಿಬೋದಾಯ್ತು ಅವರು ಈ ತರ ಒಂದೊಂದು ಬರೆದು ಇದೆಲ್ಲ ಹಾಕೋರು ದಯವಿಟ್ಟು ಕಮ್ಮುನಲ್ಲಿ ಭಾಗವಹಿಸಿದ್ರು ಅಪ್ಪ ಇದೇ ಆಗಿವ್ರು ಯಾರು ಪಾಂಡ್ಯರು ಇವಾಗ ಯೇಸುಕ್ರಿಸ್ತ ಯಾರು ಹುಡುಕಿ ಬಂದಿದ್ರು ಪಾಂಡ್ ಹುಡುಕಿ ಅಪ್ಪ ಬಂದಿದ್ದು ನೀತಿ ಬಂದ್ರೆ ನನ್ಗೆ ಬೇಡ ಅಂತ ಹೇಳಿದ್ರು ಅಪ್ಪ ಇವರು ನೀತಿ ಬಂದಕ್ಕೆ ಏನ್ ಕೊಡುವುದು ಕಾಮನ್ ಕೊಡುವುದು ಪಾಂಡ್ಗಳಿಗೆ ಕೊಡುವುದು
ಆ ಬಂದ ವಿಷಯನೇ ಉಲ್ಟೆ ಆಯ್ತು. ಈ ರೀತಿ ಆಗ ಇವ್ರದ್ದು ಒಳಗಡೆ ನೋಡಬೇಕು. ಒಳಗಡೆ ಯಾಕೆ ನೋಡಕ್ಕಾಗುತ್ತ ಗೊತ್ತಾಗೋದು ಯಾವ ರೀತಿಯಲ್ಲಿ ನೀವು ಒಬ್ಬರಿಗೊಬ್ಬರ ಜೊತೆಗೆ ಸಹವಾಸ ಮಾಡುವುದು ಒಂದೊಂದು ಕುಟುಂಬ ಒಂದೊಂದು ಫ್ರೆಂಡ್ಶಿಪ್ ನಿಮ್ಮ ಸುತ್ತು ಬರ್ತ ಜನರೊಂದಿಗೆ ಯಾವ ರೀತಿಯಲ್ಲಿ ಇರ್ತೀರೋ ಅದರಿಂದನೇ ಗೊತ್ತಾಗುವುದು ನಿನ್ನಲ್ಲಿ ಇರೋ ದೇವ ಪ್ರೀತಿ ಯಾವ ರೀತಿಯಲ್ಲಿ ಅದು ಅವ್ರಿಗೂ ಗೊತ್ತಾಗುತ್ತೆ ನಿಮಗೂ ಗೊತ್ತಾಗಿಲ್ಲ ಇಬ್ಬರಿಗೂ ಗೊತ್ತಾಗುತ್ತಲ್ವ ಅದಕ್ಕೆ ಅವ್ರಿಗೆ ಗೊತ್ತಾಗಿ ಅವ್ರು ಹೇಳುವುದು ಏನು ಅವರು ಯಾರೊಂದಿಗೆ ಸಹಾಯ ಮಾಡಲ್ಲ ಕೆಲಸ ಮಾಡುವವರಿಗೆ ಒಳ್ಳೆ ಕೂಲಿ ಕೊಡಲ್ಲ ಯಾಕೆ ಇಷ್ಟು ಆಸ್ತಿ ಇಟ್ಟಿದ್ದಾರೆ ಕೇಳೋದು ಯಾರು ಯಾಕೆ ಇಷ್ಟು ಆಸ್ತಿಯನ್ನು ಕೇಳೋದು ಯಾರು ಅನ್ಯಜಾತಿ ಯಾಕೆ ಇಷ್ಟು ಅದನ್ನು ಕೇಳ ಬೇಕಾಯ್ತು ನಾವು ಯಾಕೆಂದ್ರೆ ನಮ್ಗೆ ಈ ಲೋಕವಲ್ಲ ನಿರಂತರ ಶಾಶ್ವತವಾಗಿರೋ ಜಾಗ ನಾವೇ ಕೇಳಬೇಕು ಯಾಕೆ ಇಷ್ಟು ಆಸ್ತಿ ಬಟ್ ನಮ್ಮ ನೋಡಿ ಅವ್ರಿಗೆ ಹೇಳ್ತಾರೆ ಯಾಕೆ ಇಷ್ಟು ಆಸ್ತಿ ಆಗ ಜೋಲ ಆಗಲ್ಲ ಯಾವುದು ಕ್ರಿಸ್ತ ಕ್ರೈಸ್ತ ಅವರೇ ನೆಕ್ಸ್ಟ್ ರೈಟ್ ಹ್ಯಾಂಡ್ ಯೇಸು ಕ್ರಿಸ್ತು ರೈಟ್ ಹ್ಯಾಂಡ್ ಯಾರಂದ್ರೆ ಅವರೇ ನಾವೆಲ್ಲ ಎಷ್ಟೋ ಕಿಲೋಮೀಟರ್ ದೂರ ಇರ್ಬೋದು ಪ್ರಯೋಜನ ಏನು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು ಇನ್ನೊಂದು ಸಾರಿ ಎಂಟನೇ ವಾಕ್ಯ ತನ್ನ ಶರೀರದಿಂದ ಬಿತ್ತುವವನು ನೋಡು ತನ್ನ ಶರೀರದಿಂದ ಬಿತ್ತುವನು ಶರೀರದಿಂದ ನಾಶನವನ್ನು ಕೊಯ್ಯುವನು ನಾಶವನ್ನು ಕೊಯ್ಯುವುದು ಯಾಕೆಂದ್ರೆ ತೋರಿಸುವುದು ಕ್ರಿಸ್ತೀಯ ಜೀವನವಲ್ಲ ಕ್ರಿಸ್ತೀಯ ಜೀವನ ಎಂಬುದು ಕ್ರೈಸ್ತುಕ ಅನುಸಾರವಾಗಿ ನಾವು ಜೀವನ ಮಾಡಬೇಕು ಅದಕ್ಕಾಗಿ ಸೆಕೆಂಡ್ ಮೂಸರಿ ಸ್ತೋತ್ರ 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 ಹೇಳುವುದಲ್ಲ ಕ್ರಿಸ್ತೀಯ ಜೀವನ ಅನ್ನಗಿದ್ದಾರೆ ಸುಮ್ಮನೆ ಸ್ತೋತ್ರ ಸ್ತೋತ್ರ ಯಾಕೆ ಸಿಸ್ತೇ ಸ್ತೋತ್ರ ಯಾವಾಗ್ಲೂ ಸ್ತೋತ್ರ ಬಲಿ ಬಾಯಿಂದ ಬರಬೇಕು ಕೆಲ ಸಮಯ ಸ್ತೋತ್ರ ಸ್ತೋತ್ರ ಅಂತ ಹೇಳ್ತಾರೆ ಏನೋ ಯಾವಾಗ ಬೈಯುವುದಕ್ಕೆ ಕೋಪ ಅದನ್ನು ಸ್ತೋತ್ರ ಸ್ತೋತ್ರ ಪಾತ್ರ ಅಲ್ಲ ನೀ ಸ್ತೋತ್ರ ಎಂಬುದು ಏನು ಕೃತಜ್ಞದಲ್ವಾ ದೇವರೇ ತುಂಬಾ ಥ್ಯಾಂಕ್ಸ್ ಸ್ತೋತ್ರ ಕಟ್ತಾರೆ ಯಾವಾಗ ಅಯ್ಯೋ ಒಂದೊಂದು ಉಸಿರು ನಾವು ಬಿಡುವುದು ತೆಗೆಯುವುದೇ ಅವ್ರದ್ದು ಕೃಪೆ ಆ ಒಂದು ಅದ ಧ್ಯಾನದಲ್ಲಿ ನೀ ಸ್ತೋತ್ರ ಇಡುವುದು ಅಷ್ಟು ಧ್ಯಾನ ನಿಮ್ಗಿದೆ ಅಂದ್ರೆ ಮತ್ತೆ ಈ ಪ್ರಪಂಚನೇ ಪರಲೋಕ ಹೋಗ್ಬೋದಾಯ್ತು ಅದೆಲ್ಲ ವಿಷಯ ತೋರಿಸುವುದು ಬೇರೆ ಯಾವುದು ವಿಷಯ ಅಲ್ಲ ತೋರಿಸುವುದು ಎಷ್ಟೋ ವಿಷಯ ನಾವು ಹೇಳ್ಬೋದು ಮಾಂಸದಿಂದ ಗೊತ್ತಾಗುವುದು ಈ ಕಾಲಾನುಸರಣವಾಗಿ ಈಗ ಆ ಕಾಲಾನುಸರಣವಾಗಿ ಪರಿಚಯನ ನೀವು ಶರೀರದಲ್ಲಿ ತಗೊಂಡಿಲ್ಲ ಅಂದ್ರೆ ಕ್ರೈಸ್ತರ ಆಗಲ್ಲ ಅಂತ ಹೇಳಿ ಅನೇಕ ದೂರ ಮಾಡಿದ್ರು ನಿಮಗೆಲ್ಲ ಯಾರಿಗೆ ಯಾರು ದೂರ ಮಾಡಿದ್ರು ಆ ನಿಮಗೆ ನೀವು ಹಾಕಿರು ಬಿತ್ತೆ ನಿಮಗೆ ನಾಶವಾಗುತ್ತೆ ಯಾಕೆಂದ್ರೆ ನಿಮಗಾದ್ರೂ ಇಷ್ಟು ಜನಗಳು ಕೆಟ್ಟೋಯ್ತು ಆ ಅಷ್ಟು ಜನರಿಗೂ ರಕ್ತ ದೇವರು ನಿನ್ ಕಡೆಯಿಂದ ಕೇಳ್ತಾರೆ ಅದಕ್ಕೆ ಅರ್ಥ ಅದೇನು ಆತ್ಮ ವಿಷಯವಾಗಿ ಬಿತ್ತಾಕಿದೆ ಅಂದ್ರೆ ಏನಿದೆ ನಿತ್ಯ ಜೀವ ನೀವು ಆತ್ಮೀಯ ಜೀವನದಲ್ಲಿ ಪರಿವರ್ತನೆ ಬೇಕು ಶರೀರ ಪರಿವರ್ತನೆ ತಾನ ಬರುತ್ತೆ ಹಲ್ಲೆಲೂಯಾ ಆಗ ಶರೀರ ಪರಿವರ್ತನೆ ಮಾಡಿದಂದ್ರೆ ಆತ್ಮೀಯ ಪರಿವರ್ತನೆ ತಾನ ಬರುವುದಿಲ್ಲ ಚೆನ್ನಾಗಿ ಅರ್ಥ ಆಗಬೇಕು ನಾನು ಹೇಳುವುದು ಅರ್ಥ ಆಗುತ್ತಾ ಒಳಗಡೆ ಪರಿವರ್ತನೆ ಬರಬೇಕು ನಮ್ಮ ಚಿಂತೆಯಲ್ಲಿ ಪರಿವರ್ತನೆ ಬರಬೇಕು ನಮ್ಮ ನಂಬಿಕೆಯಲ್ಲಿ ಪರಿವರ್ತನೆ ಬರಬೇಕು ನಮ್ಮ ನಿರೀಕ್ಷೆಯಲ್ಲಿ ಪರಿವರ್ತನೆ ಬರಬೇಕು ತಾನ ಒಳಗಡೆ ಪರಿವರ್ತನೆ ಬಂದೇ ಬರುತ್ತೆ ಎಷ್ಟು ಉದಾಹರಣೆ ಹೇಳ್ಬೋದು ಒಬ್ಬ ಜ್ವರ ಬಂತು ನೋಡ್ರಿ ಎಲ್ಲಿ ಮುಟ್ಟಿ ನೋಡ್ತೀರಾ ಕೈ ಬಾಯಿ ಒಳಗಡೆ ಹಾಕಿ ನೋಡ್ತೀರಾ ಇಲ್ಲ ಇಲ್ಲಿ ನೋಡ್ತೀರಾ ಹೊರಗಡೆ ನೋಡ್ತೀರಾ ಹೊರಗಡೆ ಔಷಧಿಯಲ್ಲಿ ಹೊರಗಡೆ ಹಾಕ್ತೀರಾ ಒಳಗಡೆ ಜಸ್ಟ್ ಎಕ್ಸಾಂಪಲ್ ಒಳಗಡೆ ಔಷಧಿ ಹೋಗುತ್ತೆ ಹೊರಗಡೆ ವ್ಯತ್ಯಾಸ ಕಾಣಿಸ್ತದೆ ಓ ಸರಿ ಆಯ್ತಪ್ಪ ಜ್ವರ ಹೋಯ್ತು ವಿಷಯ ಅದು ಒಂದು ಉದಾಹರಣೆ ಹೇಳೋದು ಎಲ್ಲ ವಿಷಯ ಅದೇ ರೀತಿ ಒಳಗಡೆ ಯಾರೇನೇ ರೀತಿ ಗೊತ್ತಾಗುತ್ತೆ ನಿಮ್ಮ ಮಕ್ಕಳ ಸ್ಕೂಲ್ ಕಳಿಸ್ತೀರಾ ಅವ್ರು ಓದಿದ ವ್ಯಕ್ತಿ ಓದಾದ ವ್ಯಕ್ತಿನ ಎಲ್ಲರಿಗೂ ಒಂದೇ ಯೂನಿಫಾರ್ಮ್ ಒಂದೇ ಟೈ ಒಂದೇ ಶೂ ಒಂದೇ ಎಲ್ಲ ಒಂದೇ ಓದಿರೋನು ಓದಾದನು ಎಲ್ಲಿ ಗೊತ್ತಾಗುತ್ತೆ ಅವ್ನು ಓದಿದ ವಿಷಯದಲ್ಲಿ ಅವ್ನು ಮಾಡೋ ವಿಷಯದಲ್ಲಿ ಗೊತ್ತಾಗುತ್ತೆ ಅವ್ನ ಒಳಗಡೆ ಜ್ಞಾನ ಇದೆ ಇಲ್ಲ ಇದೇ ನಂಬಿಕೆ ಎಂಬುದು ಅದೇ ರೀತಿ ತೋರಿಸುವುದಲ್ಲ ತಾನ ಇನ್ನೊಬ್ರು ನಮ್ಮನ್ನು ನೋಡಬೇಕು ನಮ್ಮ ಹತ್ತರೊಂದಿಗೆ ಸೇರುವುದು ಮಾಡುವ ವಿಷಯಗಳು ನೋಡಿ ಓ ಇವರು ತುಂಬಾ ಡಿಫ್ರೆನ್ಸ್ ಆಗಿದೆ ಇದು ನೋಡಿದಾಗ
ಸ್ವಲ್ಪ ಜನಗಳು ಯಾವಾಗ ಮೊದಲನೇ ಶತಮಾನದಲ್ಲಿ ಅಂದಿನ ಪಟ್ಟಣದಲ್ಲಿ ಶಿಷ್ಯರು ಕುಂಬಾಗಿ ಜೀವನ ಮಾಡುವಾಗ ಆ ಜನರು ಹೇಳಿದರು ಈ ವ್ಯಕ್ತಿಗಳು ಯಾರು ಈ ಕುಂಬಾಗಿರುವವರು ತುಂಬಾ ಆ ವಾಕ್ಯ ಹೇಳಿದ ಅನಂತರ ಅದೇ 26ನೇ ವಾಕ್ಯ ಇವರು ತುಂಬಾ ಒಳ್ಳೆಯವರು ಇವರು ಸಭೆ ಕೂಡಿ ಬರ್ತಾರೆ ಇವರು ಅನೇಕರಿಗೆ ದಾರಿ ತೋರಿಸ್ತಾರೆ ಅನೇಕರಿಗೆ ಬೋಧನೆ ಕೊಡ್ತಾರೆ ಅನೇಕರಿಗೆ ಸಹಾಯ ಮಾಡ್ತಾರೆ ಇವರೇ ಕ್ರೈಸ್ತರು ಅಲ್ಲವೇ ಮೊದಲ ಮೊದಲಾಗಿ ಅಂದಿನ ಪಟ್ಟಣದಲ್ಲೇನೇ ಯೇಸು ಕ್ರಿಸ್ತ ಶಿಷ್ಯರಿಗೆ ಕ್ರೈಸ್ತರು ಎಂಬ ಹೆಸರು ಕೊಟ್ಟಿದ್ರು ಈಗ ನೀವು ಸುವಾರ್ತೆ ಸಾರೋದಕ್ಕೆ ಒಂದು ಮನೆಗೆ ಹೋಗಿರಿ ಈಗ ಅವರು ನಮಗೆ ಹೆಸರು ಕೊಡ್ತಾರೆ ತಂದುಕೊಸ್ತಾರೆ ನೀವು ಬರಲ್ಲ ಯಾಕೆ ಫಸ್ಟೇ ಹೇಳೋದು ತಂದುಕೊಸ್ತಾರ ನಾವು ಬರಲ್ಲ ಎಲ್ಲಿಗೆ ಚರ್ಚಿಗೆ ಏನು ಅಯ್ಯೋ ನಿಮ್ಮ ಕಡೆ ಬಂದೆ ಅಂದ್ರೆ ಅವ್ರು ನೋಡಿದ ಏನು ಅದು ತಗಿಬೇಕು ಇದು ತಗಿಬೇಕು ಹೇಳ್ತಾರೆ ಅದು ನಮ್ಮಂತ ಆಗಲ್ಲ ಸರ್ ಯಾವ್ದು ವಿಷಯ ಎಲ್ಲಿಗೆ ಬಂದಿದೆ ಇನ್ ತಗಿದ ಹಾಕೋದಕ್ಕೆ ಹೆಸರು ಕ್ರಿಸ್ತ ಬಂದಿದ್ರು ಅವ್ರು ಎಲ್ಲ ವಿಷಯ ಹೇಳಿದಾರ ಮಾನ ಪರಿವರ್ತನೆ ಆಗಿರಿ ಪರಲೋಕ ಸಮೀಪ ಅದು ಬೇಕಾಗಿಲ್ಲ ನಮಗೆ ಬೇಕಾಗಿದ್ದು ಇದು ತಗಿದಾಗ್ಬಿಟ್ರಿ ಒಡವೆ ಹಾಕಿದ್ರೆ ದೀಕ್ಷನ ಕೊಡಲ್ಲ ಕೇಳಿದ್ರೆ ದೀಕ್ಷ ಸ್ನಾನ ಒಡವೆ ದೊಡ್ಡದ ಪರಲೋಕ ರಾಜ್ಯ ದೊಡ್ಡದ ಏ ಪರಲೋಕ ರಾಜ್ಯ ನೀವು ನೋಡಿದ್ರ ನಂಬ್ತೀವಿ ಅದ್ರ ಬಗ್ಗೆ ಜನರು ಗೊತ್ತಾಗಬೇಕು ಫಸ್ಟ್ ಅದು ಗೊತ್ತಾಗಲಿ ಅಮ್ಮ ಡಿಸಿಷನ್ ಮಾಡ್ಲಿ ಒಡವೆ ಬೇಕಾ ಬೇಡವಾನು ಈಗ ಕಿವಿಯಿಂದ ಹೊಡೆದೋಯ್ತು ಕತ್ತಿಂದ ಹೋಯ್ತು ಕೈಯಿಂದ ಹೋಯ್ತು ಎಲ್ಲ ಹೊಡೆದೋಯ್ತು ಎಲ್ಲ ಹೊರಗೆ ಚಿಂತೆಯಲ್ಲಿ ಇದೆ ಒಳಗಡೆ ಇದೆ ಕೆಲವರು ಫಂಕ್ಷನ್ಗೆ ಮಾತ್ರ ಹೊಡವಾಗ್ತಾರೆ ಯಾಕೆ ಆವಾಗಿಲ್ಲ ಹೋಗು ಅಪ್ಪ ನಿಮ್ಮದ ಹೊಡವಿದ ಇಲ್ವಾ ಇದು ಯಾರಿದ್ರೆ ಇದು ನಂದು ಎರಡೇ ಮತ್ತೆಲ್ಲ ಫ್ರೆಂಡ್ಸದು ಯಾಕೆ ನಿಮ್ಗೆ ಫ್ರೆಂಡ್ಸದು ಬೇಕು ಎಲ್ಲ ಬೇಕು ಹೃದಯದಲ್ಲಿ ಪರಿವರ್ತನೆ ಇಲ್ಲ ಅಲ್ಲ ಹೃದಯದಲ್ಲಿ ನಿಮ್ಮ ಒಡವೆ ಪರಿವರ್ತನೆ ಬಂದಿದೆ ಅಂದ್ರೆ ನಿಮ್ಗೆ ಒಡವೆ ಮೇಲೆ ಚಿಂತೆ ಇರಲ್ಲ ಅಷ್ಟೇ ವಿಷಯ ಅದು ಹೋಗಬೇಕು ಕಿವಿಯಿಂದ ಹೋಗ್ಬಾರದು ಒಳಗಡೆಯಿಂದ ಹೋಗಬೇಕು ತಾನ ಕಿವಿಯಿಂದ ಬೇಕಂದ್ರೆ ಹೋಗುತ್ತೆ ಇಲ್ಲಂದ್ರೆ ಹೋಗಿಲ್ಲ ಅದು ನಮ್ದು ವಿಷಯನೇ ಅಲ್ಲ ವಿಷಯ ನಮ್ಮ ಒಳಗಡೆ ಇರುವ ಪರಿವರ್ತನೆ ಈ ಶರೀರವೆಲ್ಲ ಪರಲೋಕ ಹೋಗುವುದು ಇವ ಮಾಂಸ ರಕ್ತ ಪರಲೋಕ ಹೋಗುವುದು ಎಲ್ಲ ಒಂದು ಲಿಮಿಟ್ ಆಗಿ ನಾವು ನಮ್ಗೆ ಒಂದು ಇದಿದೆ ಒಂದು ಕಾನೂನಿದೆ ಜೀವನ ಮಾಡೋದಕ್ಕೆ ಅದಕ್ಕೆ ಅವ್ರು ಹೇಳುವುದು ನೆಕ್ಸ್ಟ್ 9ನೇ ವಾಕ್ಯದಲ್ಲಿ 9ನೇ ವಾಕ್ಯ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರ ಕೊಳ್ಳೋದೇ ಇರೋಣ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರ ಕೊಳ್ಳಬಾರದು ಅಂದ್ರೆ ಬೇಜಾರು ಆಗಬಾರದು ಅನ್ನೋ ಅರ್ಥ ಈ ಬೇಸರ ಅಂದ್ರೆ ಶಾರ್ಟ್ ಆಗಿನ ಬೇಜಾರನ್ನ ಹೇಳಿದ್ರು ಬೇಸರ ಕೊಳ್ಳಬಾರದು ಅಂದ್ರೆ ಬೇಜಾರು ಬೇಡ ಅವ್ ಏನ್ ಮಾಡ್ತಾನೋ ಪರವಾಗಿಲ್ಲ ನೀವು ಒಳ್ಳೇದು ಮಾಡ್ರಿ ಅದೇ ಯೇಸು ಕ್ರಿಸ್ತ ಹೇಳಿದ್ರು ಪರಿಸೇಯದ ನೀತಿಯಿಂದ ನಿಮ್ಮ ನೀತಿ ಹೆಚ್ಚಾಗಿ ಇರಬೇಕು ಪರಿಸರ ನೀತಿ ಏನು ಕಣ್ಣದ ಕಣ್ಣು ಅಲ್ಲು ಕಲ್ಲು ಜೀವಕ್ಕೆ ಜೀವ ಕೈಗೆ ಕೈ ಅದೇ ಪರಿಸೇಯದ ನೀತಿ ಯಾಕೆಂದ್ರೆ ಅಲ್ಲೋಡಬಲ್ಲದ ಹೇಳಿದ್ರು ನಿಮ್ ನೀತಿಯೋ ನಾನು ಹೇಳ್ತೀನಿ ಏನು ನಿನ್ನ ಇದು ಏನು ಹೇಳ್ತೀರ ಅಂಗವಸ್ತ್ರ ತುಪ್ಪಟ್ಟ ನಿಮ್ಮ ತುಪ್ಪಟ್ಟ ತೆಗೆದುಕೊಳ್ಳೋಣ ಅಂದ್ರೆ ನಿಮ್ಮ ಅಂಗಿಯೋ ಕೊಡ್ರಿ ನಿಮ್ಮೊಂದಕ್ಕೆ 1 ಕಿಲೋಮೀಟರ್ ಬಾನಿ ಅನ್ನೋದಕ್ಕೆ 3 ಕಿಲೋಮೀಟರ್ ಹೋಗ್ರಿ ನಿನ್ನ ಬಲಗಡ ಕನ್ನದಲ್ಲಿ ಉಳಿದಂದ್ರೆ ನಿನ್ನ ಎಡ ಕಣ್ಣು ತೋರಿಸ್ರಿ ನಾನು ಹೇಳೋ ನೀತಿ ಡಿಫ್ರೆಂಟ್ ಉಲ್ಟಾ ನೀತಿ ಯೇಸು ಕ್ರಿಸ್ತ ಹೇಳಿದ್ರಲ್ವಾ ಇದು ಪ್ರಪಂಚಕ್ಕೆ ಅಂಗೀಕರಿಸಿದ ತುಂಬಾ ಕಷ್ಟ ಪ್ರಪಂಚಕ್ಕೆ ಮಾತ್ರವಲ್ಲ ಈ ಕಾಲದಲ್ಲಿ ಕ್ರೈಸ್ತರಿಗೂ ಅಂಗೀಕರಿಸೋದು ಅದಕ್ಕೆ ಅಲ್ಲಿದೆ ಒಳ್ಳೆ ವಿಷಯ ಮಾಡೋದಕ್ಕೆ ಬೇಸರ ಕೊಳ್ಳಬೇಡ ಮಾಡ್ರಿ ಅದು ನೋಡ್ತಾರೆ ನೀವು ಮಾತು ನೋಡ್ತಾರೆ ನಮ್ಮ ಮಾತು ಕೇಳ್ತಾರೆ ನಮ್ಮ ಜೀವನ ನೋಡ್ತಾರೆ ಇದೆಲ್ಲ ಇದು ನೋಡ್ತಾರೆ ಯಾವ್ದು ಒಡವೆ ಹಾಕು ಅದೆಲ್ಲ ವಿಷಯ ನಾವು ಎಲ್ಲರೊಂದಿಗೆ ಜೀವನ ಮಾಡ್ಬೋದು ಒಡವೆ ತೆಗೆದಾಕಿ ಅಂದ್ರೆ ನಾವು ದೊಡ್ಡ ಪವಿತ್ರರೆಲ್ಲ ಅಲ್ಲ ಯಾಕಂದ್ರೆ ಒಳಗ ಬೇಡ ಈ ಲೋಕದು ಯಾವ್ದು ವಿಷಯ ಬೇಡನ ಅದಕ್ಕಾಗಿ ಎಲ್ಲ ತೆಗೆದಾಕ್ಬೋದು ಆಗ ನೋಡಿದ ಇವ್ರ ಹೆಸರಲ್ಲಿ ಎಕರೆ ಎಸ್ಟೇಟ್ ಇರ್ಬೋದು ಜಮೀನು ಇರ್ಬೋದು ಎಲ್ಲ ಆಸ್ತಿ ಇರ್ಬೋದು ಇವ್ರು ಮದುವೆ ಮಾಡೋದಕ್ಕೆ ನೋಡ್ಬೇಕು ನೋ ನಾವು ಒಡವೆಲ್ಲ ಹಾಕಲ್ಲ ಒಂದು 10 ಲಕ್ಷ ಬೇಕು ಎರಡು ಒಂದಲ್ವಾ ಎರಡು ಒಂದು ಇನ್ನೊಂದ್ರೆ ಆ ಡೀಲಿಂಗೇ ಒಳ್ಳೇದು ಒಡವೆ ಡೀಲಿಂಗೇ ಒಳ್ಳೇದು ಯಾಕಂದ್ರೆ ಈಗ 10 ಲಕ್ಷ ನಾಳೆ 20 ಲಕ್ಷ ಆಗುತ್ತೆ
ಅದಿಲ್ಲ ಚಾಣ ತಗೊಂಡಿದ್ರೆ ಅದಕ್ಕೆ ನಾಳೆ 8 7 6 0 ಕ್ರೋಡ್ ಹೋಗುತ್ತೆ. ಎಲ್ಲಿದೆ ಈ ಆತ್ಮೀಯ ವಿಷಯ ಎಂಬುದು? ಎಲ್ಲಿ ಇದೆ? ಎಲ್ಲಿಯೂ ಇಲ್ಲ. ಎಲ್ಲ ಸಭೆದ ಉಪದೇಶಗಳು, ಪಾಸ್ಟರ್ದ ಉಪದೇಶಗಳು ವಿಶ್ವಾಸಿಗಳ ರೀತಿಯಲ್ಲಿ ಇದೆ. ಇದನ್ನ ಪೌಲು ಹೇಳುವುದು, ನೀವು ಪೇದರ ಕಡೆ ಬಂದವರದು ವಿಶ್ವಾಸದಲ್ಲಿ ಇದೆ, ಅದು ಮಾಂಸದಿಂದ ಬಿತ್ತಾಕುವುದು. ಪೇದರ ಯಾವುದು ವಿಷಯದಲ್ಲಿ ಮಾತ್ರ ಅಲ್ಲ, ಪೇದರ ಹೇಳುವುದು, ಸಾರಿ ಪೌಲು, ಪೇದರ ಪೌಲು, ಪೌಲು ಏನು ಹೇಳ್ತಾನೆ, ಎಲ್ಲಾ ಬಾವಿಯ ದೊಡ್ಡ ಬಾವಿ ನಾನೇ. ಶರೀರ ವಿಷಯ, ಆತ್ಮ ವಿಷಯ ಪ್ರಾರ್ಥನೆಯಲ್ಲಿ ಇದೆ. ಒಂದು ಉದಾಹರಣೆ ನಾವು ಬೈಬಲ್ ನೋಡಬಹುದು. ಯೇಸು ಕ್ರಿಸ್ತ ಹೇಳಿದ್ದಾರೆ, ಇಬ್ರು ಹೋಗಿದ್ರು ದೇವಾಲಯಕ್ಕೆ ಪ್ರಾರ್ಥನೆ ಮಾಡಿದ್ರು, ಮುಂದೆ ಒಂದು ವ್ಯಕ್ತಿ ನಿಂದೆ, ಒಂದು ವ್ಯಕ್ತಿ ನಿಂತಿದ್ದಾರೆ. ಮುಂದೆ ಮುಂದೆ ಹೇಳಿದ್ರು, ದೇವರೇ ನಾನು ದಿನದಲ್ಲಿ 3-5 ಸಾರಿ ಪ್ರಾರ್ಥನೆ ಮಾಡ್ತೀವಿ, ವಾರದಲ್ಲಿ 2 ಸಾರಿ ಉಪವಾಸ ಮಾಡ್ತೀವಿ, ಸಭೆಯಲ್ಲಿ ಬರುವಾಗ ಕಾಣಿಕೆ ದಶಮಗಳನ್ನು ಕೊಡ್ತೀವಿ, ಹಿಂದೆ ಹೇಳಿದಾರಲ್ಲ ಅವಂತಾರಲ್ಲ ನನ್ನ ಆಶೀರ್ವಾದ ಮಾಡಿ. ಇದೇ ಒಬ್ಬ ಬೈಬಲ್ ಪ್ರಾರ್ಥನೆ. ಹಿಂದೆ ಬಂದಿರೋ ವ್ಯಕ್ತಿ ಪ್ರಾರ್ಥನೆ ಮಾಡಿದಾನೆ, ದೇವರೇ ನಾನು ದೊಡ್ಡ ಬಾಬಿ, ನಿನ್ ಮೊಗವನ್ನು ನೋಡೋದಕ್ಕೆ ನಾನು ತ್ರಾಣಿ ಇಲ್ಲದವನು, ಯೋಗ್ಯ ಇಲ್ಲದವನು, ನನ್ನ ಚಿನ್ನಿಸ. ಯೇಸು ಕ್ರಿಸ್ತ ಕೇಳ್ತಾರೆ, ಇಬ್ಬರಲ್ಲಿ ಯಾರು ಪ್ರಾರ್ಥನೆ ಕೇಳಿದ್ರೆ ನೀವು ಅನ್ಕೊಳ್ತೀರಾ? ಹಿಂದೆಗಡೆಯಿರುವ ಒಂದು ಮುಂದೆ ಒಂದು ಮಾಂಸದಲ್ಲಿ ಬಿತ್ತಾಕಿರೋ ವಿಷಯ. ಈ ಕಾರಣಸರವಾಗಿ ನೋಡಿದ್ರೆ ನಾವೆಲ್ಲ ಪೆಂತೆಕೋಸ್ತರು ನೋಡಿದ್ರ ವೈಟೆ ವೈಟೆ ಹಾಕುವುದು, ಒಡವೆ ಇಲ್ಲ, ನನ್ನ ಚಪ್ಪಲಿಂದ ಎಲ್ಲ ವೈಟು, ಇವರೆಲ್ಲ ಒಡವೆ ಹಾಕಿ ನಡು ಮಾಂಸ ಬಿತ್ತು. ಅಲ್ಲಿ ಏನೇನಿದೆ, ನೀವು ಬೇಸರ ಕೊಳ್ಳಬೇಡ, ಒಳ್ಳೇದು ಮಾಡೋದು ಬೇಸರ ಕೊಳ್ಳಬೇಡ. ಇದೇ ವಿಷಯ. ಅವರಾಗಿ ಒಂದೊಂದು ಕಾನೂನು ರೆಡಿ ಮಾಡಿಟ್ಟಿದ್ದಾರೆ. ಯಾರು ಯೇಸು ಕ್ರಿಸ್ತು ಬಗ್ಗೆ ಯೋಚನೆಯೇ ಮಾಡಿಲ್ಲ. ಯೇಸು ಕ್ರಿಸ್ತು ಸಿಲುಬೆಯಲ್ಲಿ ರಕ್ತದಲ್ಲಿ ಆ ಬೇರೆ ರಕ್ತಲ್ಲಿರುತ್ತಲ್ಲ, ಅದರಲ್ಲಿ ಅವನ ಡ್ರೆಸ್ ಆಗಿರುತ್ತಲ್ಲ, ಆಗಿಲೂ ರೋಮ ಸೇನೆಗಳು ಈ ಡ್ರೆಸ್ ತುಂಬಾ ಸೌಂದರ್ಯವಾಗಿದೆ, ಒಳ್ಳೆದಾಗಿದೆ, ನನಗೆ ಡ್ರೆಸ್ ಬೇಕು. ಯಾರ್ದು ಡ್ರೆಸ್? ಒಂದು ಕೈದಿ ಇದು ಡ್ರೆಸ್, ಕೈದಿ ಅಲ್ಲ, ರೋಮ ಸೈನಿಕ ಒಂದು ಕೈದಿ ಯೇಸು ಕ್ರಿಸ್ತ. ಇನ್ನೂ ಸ್ವಲ್ಪ ಸಮಯ ಬಿಟ್ಟು ಪ್ರಾಣ ಹೋಗುತ್ತೆ, ಪ್ರಾಣ ಹೋಗಿದ ಮೇಲೆ ಡ್ರೆಸ್ ತೆಗೆದಾಕ್ಬೋದು ಡೆಡ್ ಬಾಡಿಯಿಂದ. ಸ್ವಲ್ಪ ಯೋಚನೆ ಮಾಡ್ರಿ, ನೀವು ಈ ಕಾಲದಲ್ಲಿ ಆಗಿದ್ರೆ ಯಾರ ಡ್ರೆಸ್ ನನ್ಗೆ ಬೇಕು ಹೇಳ್ತಾರ? ಅದು ಕೋಟಿ ರೂಪಾಯಿ ಡ್ರೆಸ್ ಆಗಿರ್ಲಿ, ಆ ಡ್ರೆಸ್ ನನ್ಗೆ ಬೇಕು ಅನ್ನೋ ಯಾರು ಕೇಳ್ತಾರ? ನಮ್ಮ ವಿಷಯ ಅಷ್ಟು ಸುಂದರ ಇತ್ತು ಅವ್ರದ್ದು. ಅವರು ಬರೋ ಬೆಳ್ಳ ಬೇಟಿ ಜುಬ್ಬ ಧರಿಸಿರೋರೆಲ್ಲ ಇದೆಲ್ಲ ನಾಟಕ. ಏನಿದೆ ಮಾಂಸಕ್ಕೆ ಬಿತ್ತಾಕ, ಒಳ್ಳೇದು ಮಾಡಿದ್ರೆ ಬೇಸರ ಕೊಳ್ಳಬೇಡ. ಏನೇ ಹೇಳ್ತಾರೆ, ನೀವು ಆ ರೀತಿಯಾಗಿ ಜೀವನ ಮಾಡಿದ್ರೆ ತಕ್ಕ ಸಮಯದಲ್ಲಿ ಕೊಯ್ಯು. ಹಲ್ಲೆಲೂಯಾ. ತಕ್ಕ ಸಮಯ, ಈ ಸಮಯ ಯಾರ ಕೈಯಲ್ಲಿದೆ? ಅವ್ರ ಕೈಯಲ್ಲಿದೆ, ನಮ್ಮ ಕೈಯಲ್ಲಿದೆ. ಹಲ್ಲೆಲೂಯಾ. ಅನೇಕ ವಿಷಯ ನಾವು ಯೋಚನೆ ಮಾಡೋದು, ಈಗ ಆಗುತ್ತೆ, ಆತರ ಆಗುತ್ತೆ, ಇವಾಗ ಆಗುತ್ತೆ. ದೇವರದ್ದು ಯೋಚನೆಯಲ್ಲಿ ಈಗೆಲ್ಲ ಆವಾಗ ಸಮಯನೇ ಇಲ್ಲ. ಅರ್ಥ ಆಯ್ತಾ? ದೇವರು ಒಂದು ಸಮಯ ಇಟ್ಟಿದ್ದಾರೆ, ಒಂದು ರೀತಿ ಇಟ್ಟಿದ್ದಾರೆ, ಅದಕ್ಕೆ ಅನುಸಾರವಾಗಿ ಅವರು ಮಾಡ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ಒಂದು ನಿರೀಕ್ಷೆ ಇದೆ, ಅವರಲ್ಲಿ ಆ ನಿರೀಕ್ಷೆ ಇಲ್ಲ. ಅಷ್ಟೇ ವಿಷಯ. ಯಾಕೆ ನಮ್ಮ ಒಳಗಡೆ ಪರಿವರ್ತನೆ ಬರಬೇಕು ಅಂತ ಹೇಳುವುದು? ಒಳಗಡೆ ಪರಿವರ್ತನೆ ಬಂದಿಲ್ಲ ಅಂದ್ರೆ ನಾವು ಹೋಗಿ ಸೇರಬೇಕಾದ ಜಾಗದಲ್ಲಿ ನಾವು ಸೇರುವುದಿಲ್ಲ. ಯಾವ ವಿಷಯಕ್ಕಾಗಿ ಯೇಸು ಕ್ರಿಸ್ತ ನಮ್ಮನ್ನು ಆರಿಸಿಕೊಂಡಿದ್ದಾರೋ ಆ ವಿಷಯ ನಮ್ಮಲ್ಲಿ ನೆರವೇರುವುದಿಲ್ಲ. ಅದಕ್ಕೆ ನಮಗೊಂದು ನಿರೀಕ್ಷೆ ಇದೆ, ಮತ್ತವ್ರಿಗೆ ನಿರೀಕ್ಷೆ. ಒಳ್ಳೆ ಜೀವನ ಜಾಲಿ ಒಳ್ಳೆ ಜೀವನ ಮಾಡ್ರಿ, ನೆಕ್ಸ್ಟ್ ಏನಾಗುತ್ತೆ ಯಾರಿಗೆ ಏನ್ ಗೊತ್ತು? ನಮಗೆ ಗೊತ್ತು. ಅದಕ್ಕೆ ಹೇಳುವುದು, ಕ್ರೈಸ್ತರು ಯಾವಾಗಲೂ ಸತ್ತು ಹೋಗೋದಿಲ್ಲ. ಲೈಫ್ ಆಫ್ಟರ್ ಡೆತ್ ಇಲ್ಲಾಂದ್ರೆ ಲೈಫ್ ಆಫ್ಟರ್ ಲೈಫ್, ಎರಡು ಅರ್ಥ ಒಂದು ಎರಡು ರೀತಿ ಆಗಿರ್ತಾರೆ. ಜೀವನ ಎಂಬುದು ಸತ್ತದ ಮೇಲೆ ಶುರುವಾಗುತ್ತೆ, ಈ ಜೀವನದ ಮೇಲೆ ನೆಕ್ಸ್ಟ್ ಜೀವನ ಶುರುವಾಗುತ್ತೆ. ಕ್ರೈಸ್ತರದು ಜೀವನ ಸತ್ತು ಹೋಗುವುದಿಲ್ಲ. ಈಗ ನಮ್ದು ಒಂದು ಟ್ರೈನಿಂಗ್, ನಮಗೆ ಕ್ರೈಸ್ತರ ಜೀವನ ಶುರುವಾಗುವುದೇ ನೆಕ್ಸ್ಟ್. ಅನ್ಯ ಜಾತಿ ನೋಡ್ರಿ, ಹಿಂದೂ ಜನಗಳು ಬ್ರಾಹ್ಮಣರು ಒಳ್ಳೆ ರೀತಿಯಾಗಿ ಅಮಾಸಿದ್ದಾರೆ,
ಕೀಳ್ಜಾತಿ ದೇವಸ್ಥಾನಗಳೊಡನೆ ಬರಬಾರದು. ಅವನ್ಕೊಳಗೆ ಏನ್ ನಿರೀಕ್ಷೆ ಇದೆ? ದೇವಸ್ಥಾನಕ್ಕೊಳಗೆ ಹೋಗೋದು ನನಗೆ ಸಾಧ್ಯವಿಲ್ಲ, ನನ್ನ ಪರಲೋಕ ಹೋಗುತ್ತೆ ಸಾಧ್ಯನ, ಶಿವ ಪಾದಗಳ ಕೈಲಾಸ ಸಾಧ್ಯನೇ ಇಲ್ಲ. ಅದಕ್ಕೆ ಅವರು ಇಷ್ಟಕ್ಕೆ ಜೀವನ ಮಾಡ್ತಾರೆ ನೋಡ್ರಿ. ಬ್ರಾಹ್ಮಣರಲ್ಲಿ ಯಾರಾಗ್ಲಿ ಕುಡಿದು ಆ ತರ ಹೋಗ್ತಾರ ರೋಡಲ್ಲಿ? ಎಲ್ಲ ಒಳ್ಳೆ ಡಿಸಿಪ್ಲಿನ್ ಅಲ್ಲಿ ಚೆನ್ನಾಗಿ ಓದಿ ಜೀವನ ಮಾಡ್ತಾರೆ. ಅವ್ರು ಹೇಳ್ತಾರಲ್ಲ, ನಾವು ಕ್ರಾಸ್ ಬೆಲ್ಟ್ ಹಾಕೋದು ಅದು ಎರಡನೇ ಜನ್ಮ ಜಾನ್ವಾರ್ ಜಾನ್ವಾರಿ ಏನ್ ಹೇಳ್ಬೋದು ಆ ಜನ್ವರಿ ಆ ಜಂಜುವಾರ ಹಾಕಿದ್ರೆ ಅದು ಎರಡನೇ ಜನ್ಮ. ನಾವು ಸ್ಟ್ರೈಟ್ ಅಪ್ ಬರ್ಲಾವ ನೀ ಕೀಳ್ಜಾರಿ, ನೀವು 7000 ಜನ್ಮ ತೆಗಿಬೇಕು ನೋಡಿದ್ರ. ನೀವು ಎಲ್ಲಿಂದ ಬರೋಗುತ್ತೆ? ನೀವು ಚೆನ್ನಾಗಿ ಕುಡಿದು ಮಕ್ಕಳು ಓದಿಸೋದು ಇಲ್ಲ, ಚೆನ್ನಾಗಿ ಕುಡಿದು ಒಂದೇ ಜೀವನ ಜಾಳ ಜೀವನ ಮಾಡ್ರಿ. ಆ ರೀತಿಯಾಗಿ ಅವ್ನು ಇಟ್ಟಿದ್ದಾರೆ ಕ್ರಿಸ್ತು ಆತರಲ್ಲ ಪ್ರಪಂಚ ಎಲ್ಲ ಕೈಗೆ ಬಂದು ನಿಮಗೆ ನಿತ್ಯ ಜೀವ ಇದೆ, ಎಚ್ಚರಿಕೆಯಾಗಿ ಜೀವನ ಮಾಡ್ರಿ. ಅದೇ ವಿಷಯ, ಕ್ರಿಸ್ತನ ಮುಂದೆ ವ್ಯತ್ಯಾಸನೇ ಇಲ್ಲ. ಒಂದು ವ್ಯಕ್ತಿ ಕ್ರಿಸ್ತನ ಬಂದಿದ್ದ ಹೊಸ ಸೃಷ್ಟಿ ಆಯ್ತು, ಅವ್ರ ರಿಜಿಸ್ಟ್ರೇಷನ್ ಆಯ್ತು ಪರ್ಲ ಹೋಗೋದಕ್ಕೆ. ರೆಡಿ 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 ಆಗಿ ಹೋಗ್ಬೇಕು, ಟ್ರೈನಿಂಗ್ ಆಗ್ಬೇಕು ನಮಗೆ. ಆ ಮನಸ್ಸು ಒಳಗಡೆ ಪರಿವರ್ತನೆ ಎಂಬುದು ಬರಬೇಕು. ನಮ್ಮ ಶರೀರ ಪರಿವರ್ತನೆ ತಾನಾ ಬಂದೇ ಬರುತ್ತೆ. ಶರೀರ ಪರಿವರ್ತನೆ ಮಾಡಿ ಮನಸ್ಸು ಪರಿವರ್ತನೆ ಆಗಿಲ್ಲ ಅಂದ್ರೆ ನೀ ಯಾರಾಗಿರ್ಲಿ ಏನು ಪ್ರಯೋಜನ ಇಲ್ಲ. ಮಾಂಸಕ್ಕಾಗಿ ಬಿತ್ತಾಕಿದ್ರೆ ನಾಶವನ್ನೇ ಕೊಯ್ದು. ಹಲ್ಲೆಲೂಯಾ. ಇದನ್ನೇ ಆ ಎರಡು ವಾಕ್ಯದ ವಿಷಯ. ಇದು ಕನ್ಕ್ಲೂಷನ್ ಮಾಡುವುದು ಇಲ್ಲಂದ್ರೆ 14ನೇ ವಾಕ್ಯ ಮತ್ತು 15ನೇ ವಾಕ್ಯದಲ್ಲಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ವಿಷಯದಲ್ಲಿ ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ನನ್ನ ಪಾಲಿಗೆ ಶಿಲುಬೆಗೆ ಹಾಕಿಸಿಕೊಂಡಿತು. ನಾನು ಲೋಕದ ಪಾಲಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಲೋಕದ ಪಾಲಕ್ಕೆ ನಾನು ಸಿಲುವೆ ಹಾಕಿಕೊಂಡಿದ್ದೆ. ಸಿಲುವೆ ಲೋಕ ನಮ್ಮ ಮುಂದೆ ಸಿಲುವೆಯಲ್ಲಿ ಆಗಿದೆ. ನನಗೆ ಎಂತರ ಏನರ್ಥ? ನನಗೆ ಲೋಕ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ, ಲೋಕಕ್ಕೆ ನಮ್ಮ ಮೇಲೆ ಅಷ್ಟು ಪ್ರೀತಿಯು. ಕರೆಕ್ಟ್ ಅಲ್ವಾ? ನೀವು ಯಾರು ಸುವಾರ್ಥ ಸಾರಕ್ಕೆ ಹೋಗಿರಿ, ಆಗನೇ ಬೇಡ ನಿಮ್ಮ ದೇವರಲ್ಲಿ ನನ್ನ ಹತ್ರ ಹೇಳಬೇಡ, ನಮ್ಮನ್ನು ಬೇಡ ಅವರಿಗೆ, ನಮಗೂ ಈ ಪ್ರಪಂಚ ಬೇಡ ಎಂದ್ರೆ ನಾಳೆ ಹೋಗಿ ಆತ್ಮಹತ್ಯೆ ಮಾಡುವುದು ಅಂದ್ರೆ ಅರ್ಥ. ಅದ ಮೇಲೆ ನಮ್ಗೆ ಅಷ್ಟೊಂದು ಪ್ರೀತಿ ಬೇಡ. ಜಾಸ್ತಿ ಅಯ್ಯೋ ಏನೊಂದು ಮಾಡಿ ನಾವು ಸೈಟ್ ತಗಿದ್ರೆ ಅದು ಬೇಡ. ಬರುವಾಗ ಸಿಕ್ಕಿರ್ತಾ ಇಲ್ಲ ಅಂದ್ರೆ ಸಿಕ್ಕಿರ ಖುಷಿ. ನಾಳೆ ಪ್ರಾಣ ಇದೆ ಇವನು ಯಾಕೆ ಏನು ಗೊತ್ತು ಗೊತ್ತಾಗುತ್ತೆ ಇಲ್ಲ, ಆಗ ಬರುವಾಗ ನೋಡೋಣ ಅಷ್ಟೇ. ನಮ್ ಚಿಂತೆ ಎಲ್ಲ ನಾನು ಈ ಸಮಯನೇ ಹೊರಟೋಗಿದ್ರೆ ಎಲ್ಲಿ ಹೋಗ್ಬೇಕು ಆ ಒಂದು ನಿರೀಕ್ಷಣೆ ಮಾಡಿ. ಅದಕ್ಕೆ ಪೌಲ್ ಹೇಳುವುದು, ನಾನು ಸಿಲುಬೆ ಬಗ್ಗೆ ಮಾತ್ರನೇ ಪ್ರಸಂಗ ಮಾಡುವುದು, ಅದು ಅದು ಬಗ್ಗೆ ಮಾತ್ರ ನಾನು ಎಚ್ಚರಿ ಕೊಡುವುದು. ಸಿಲುಬೆ ಬಗ್ಗೆ ಅದು ಬಿಟ್ಟು ಬೇರೆ ಯಾವುದಲ್ಲಿಯೂ ಇಲ್ಲ. ಆದ್ರೆ ಈ ಕಾಲದಲ್ಲಿ ಉಪದೇಶ ನೋಡ್ರಿ, ಎಲ್ಲಿದೆ ಸಿಲುಬೆ ಉಪದೇಶ? ಇಲ್ಲವೇ ಇಲ್ಲ. ಟಿವಿ ಓಪನ್ ಮಾಡಿ ಎಷ್ಟೋ ಕ್ರಿಶ್ಚಿಯನ್ ಮೆಸೇಜ್ ಬರುತ್ತೆ, ನೀ ನೋಡ್ರಿ. ಅಬ್ರಹಾಮ ಕಾಲದಲ್ಲಿ ತುಂಬಾ ಶ್ರೀಮಂತನಾಗಿತ್ತು, ಈ ಕಾಲದಲ್ಲಿ ನಾವೇ ಶ್ರೀಮಂತರಾಗಿ ಜೀವನ ಮಾಡಬೇಕು. ಯಾಕೆಂದ್ರೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ರು ನಮ್ಮ ದೇವರು, ಆ ದೇವರು ನಾವು ಮಕ್ಕಳಾಗಿದ್ರೆ ಈ ಪ್ರಪಂಚ ಜೀವನದಲ್ಲಿ ನಾವು ತುಂಬಾ ಶ್ರೀಮಂತರಾಗಿ ಜೀವನ ಮಾಡಬೇಕು. ಅನೇಕ ಆ ಶ್ರೀಮಂತ ಶ್ರೀಮಂತ ನೋಡಿ ಹೋಗ್ತಾರೆ ಹಿಂದ್ಗಡೆ. ನಾವು ನೋಡಬೇಕಾಗಿರೋದು ಶ್ರೀಮಂತ ಅಲ್ಲ, ಪರಲೋಕ ಜೀವನ ನಿತ್ಯ ಜೀವನ ನೋಡಿ. ನಾವು ಎಷ್ಟು ದೊಡ್ಡ ಶ್ರೀಮಂತನಾಗಿರ್ಲಿ ಇದಿಲ್ಲಂದ್ರೆ ಏನು ಪ್ರಯೋಜನ ಇಲ್ಲ. ಬೇಕಂದ್ರೆ ಎಷ್ಟು ಬೇಕಂದ್ರೆ ಇರಲಿ, ದೊಡ್ಡ ಶ್ರೀಮಂತನಾಗಿ ಇರ್ಬೋದು. ಆಗ ನೀವು 2 ಮಂಚದಲ್ಲಿ ನಿದ್ರೆ ಮಾಡ್ತೀರಲ್ಲ, 10 ಮಂಚ ನಿದ್ರೆ ಮಾಡ್ತೀರ. ನೀವು ನಿದ್ರೆ ಮಾಡೋದ ಒಂದೇ ಸಿಂಗಲ್ ಬೆಡ್ ಇಲ್ಲ ಡಬಲ್ ಬೆಡ್ ಅಷ್ಟೇ. ಎಷ್ಟು 4-5 ಪಾತ್ರದಲ್ಲಿ ಪ್ಲೇಟ್ ಅಲ್ಲಿ ಒಂದಲ್ಲಿ ಚಿಕನ್ ಮಟನ್ ಎಲ್ಲ ತುಂಬಿಸಿ ತಿಂತೀರಾ? ಅದು ಒಂದು ಪ್ಲೇಟ್ ಅಲ್ಲಿ ಎಷ್ಟು ಬೇಕೋ ಅಷ್ಟೇ ಹೋಗೋದು. ಆದ್ರೆ ಶ್ರೀಮಂತರಕ್ಕೆ ಹೋಗೋದಿಲ್ಲ, ಅದೇ ವಿಷಯ. ಶ್ರೀಮಂತರ ನೋಡ್ತಾರೆ ಒಳಗೋಗ ಸಾಧ್ಯ ಇಲ್ಲ. ಯಾಕೆ ಸರ್? ಇದು ಅದು ಪ್ರೆಷರ್ ಜಾಸ್ತಿ, ಇದು ಅದು ಕೊಲೆಸ್ಟ್ರಾಲ್, ಇದು ಅದು ಶುಗರ್ ಇದೆ, ನನಗೆ ಇದು ಇದು ಥೈರಾಯ್ಡ್ ಇದೆ, ಅದು ಅದು ಇದೆ, ಇದು ಇದೆ, ಎಲ್ಲ ಅದು ಇದು ಇದೆ, ಏನು ಮುಟ್ಟಕ್ಕಾಗಲ್ಲ. ಅವನು ಶ್ರೀಮಂತನಾ ಇಲ್ಲ? ಅಮ್ಮ ತಾಯಿ ಏನು ಬರ್ತಾನೆ, ಒಬ್ಬ ಏನು ಕೊಡ್ರಿ, ಅವ್ನು ಕೊಲೆಸ್ಟ್ರಾಲ್ ಇಲ್ಲ ಏನಿಲ್ಲ, ಎಲ್ಲ ತಿಂತಾನೆ. ಅವ ಶ್ರೀಮಂತನ, ಅವ ಇಷ್ಟಕ್ಕೆ ತಿಂತಾನೆ, ಇವನಿಗೆ ಇಷ್ಟ ಇದೆ ತಿನ್ನಕ್ಕಾಗ, ಇವನೇ ಬಡವನು.
ಹಲ್ಲೆಲೂಯಾ ಪ್ರಸಂಗ ಮಾಡಿದ್ರು ಮಾಡಿದೆ ಎರಡನೇ ಕೊರಿಂಥ 8:9 ವಾಕ್ಯದಲ್ಲಿ ಪೌಲ್ ಬರೆದಿದ್ದಾನೆ ಬಡವರಾಗಿ ನಮ್ಮನ್ನು ಐಶ್ವರ್ಯವಂತರಾಗಿ ಮಾರ್ಪಡಿಸೋದಕ್ಕೆ ಐಶ್ವರ್ಯವಾಗಿರೋ ದೇವರು ನಮಗಾಗಿ ಸಿಲುವೆಯಲ್ಲಿ ಬಡವರಾಗಿ ತೂಕಾಡಿದ್ದಾನೆ ಇದೆ ಬಟ್ ಆ ರೀತಿಯಾಗಿ ಅದು ನಾವು ತಲಿಬೇಕು ಅರ್ಥ ಮಾಡಬೇಕು ಸಿಲುವೆಯಲ್ಲಿ ಯಾವುದು ಬಡತನ ಹೋಯಿತು ಯಾವುದು ಐಶ್ವರ್ಯ ಬಂದದ್ದು ಅದೇ ನಮಗೆ ಅರ್ಥ ಆಗಬೇಕು ಕೈಯಲ್ಲಿ ನೋಟು ಲೆಕ್ಕ ಮಾಡುವುದೆಲ್ಲ ಐಶ್ವರ್ಯ ಐಶ್ವರ್ಯ ಬಗ್ಗೆ ಎಲ್ಲ ಹೇಳುವುದು ಪ್ರಕಟಣೆ ಪುಸ್ತಕ ನೋಡುವಲ್ಲಿದೆಲ್ಲ ನೀವು ಐಶ್ವರ್ಯ ಹೇಳ್ತೀರಾ ಆಮೇಲೆ ಬಡವನಾಗಿದೆ ನನ್ನ ಹತ್ರ ಕೇಳ್ರಿ ನಾನು ನಿನ್ನ ಐಶ್ವರ್ಯ ಮಾರ್ಪಡಿಸ್ತೀನಿ ಏನದು ಹಣ ಹಣ ವಿಷಯ ಏನದು ನೀವು ವಸ್ತ್ರ ಆಗಿದ್ರೆ ಹೇಳ್ತೀರಾ ಆಗ ನಾನು ಹೇಳಿ ನಿನ್ನ ಬತ್ತಲನು ಇದಲ್ವ ವಾಕ್ಯ ಅಪ್ಪ ನಾವು ನೋಡುವ ಈ ವಸ್ತ್ರ ಅನ್ನೋದು ಆ ಐಶ್ವರ್ಯ ಆ ಬಡತನ ಎಂಬುದು ನಮಗೆ ಅರ್ಥ ಆಗಬೇಕು ಆ ರೀತಿಯಾಗಿ ಜೀವನ ಮಾಡಬೇಕು ಎಂದ್ರೆ ಏನರ್ಥ ಕೊರತೆ ಇಲ್ಲದ ಜೀವನ ಹಲ್ಲೆಲೂಯಾ ಏನ್ ಹೇಳ್ತಾರೆ ವಾಕ್ಯದಲ್ಲಿ ಸಿಂಹದ ಮರಿಗಳು ಒಟ್ಟಾಸೆಯಲ್ಲಿ ಇರಬಹುದು ಕೊರತೆ ನನ್ನನ್ನು ಹುಡುಕುವವರು ಕೊರತೆ ಇರಲ್ಲ ಸಿಂಹದನಾಗಬಹುದು ಎಲ್ಲಿ ದೇವರು ಹೇಳಿಲ್ಲ ಯಾಕೆಂದ್ರೆ ಸಿಂಹದನ್ನ ಅನುಭವಿಸೋದಲ್ಲ ನಾವು ಅನುಭವಿಸ್ತೀವಿ ನಾವು ಒಂದು ಪಾತ್ರದಲ್ಲಿ ಎಷ್ಟು ಬೇಕು ಅಷ್ಟು ತಿಂತೀವಿ ಅವನು ಅಷ್ಟನ್ನು ತಿನ್ನೋದು ಅದ್ರ ಮೇಲೆ ಏನೋ ಅಂತಾರೆ ಒಂದೇ ಸಾರಿ 5 ಶರ್ಟ್ ಹಾಕದಾಗುತ್ತಾ ಇಲ್ಲ 5 ಸಾರಿ ಹಾಕದಾಗುತ್ತ ಇಲ್ಲ ಒಂದೇ ಸಾರಿ ಒಂದೇ ಶರ್ಟ್ ಒಂದೇ ಪ್ಯಾಂಟ್ ಬಡವನ ಅದನ್ನ ಹಾಕೋದು ಸಿಂಹನ ಅದನ್ನ ಹಾಕೋದು ಮತ್ತೆ ಏನು ವ್ಯತ್ಯಾಸ ಇಬ್ರಿಗು ಇಬ್ರು ಸತ್ತ ಅಂದ್ರೆ ಮಣ್ಣು ಕೊಡನು ಹೋಗ್ಬೋದು 4 ದಿನ ಬಿಟ್ಟ ಎಲ್ಲಾರದು ಸ್ಮೆಲ್ ಏನ್ ವ್ಯತ್ಯಾಸ ಇದೆ ಒಂದೇ ವ್ಯತ್ಯಾಸ ಬ್ಯಾಂಕ್ ಅಕೌಂಟಲ್ಲಿ ಕೋಟಿ ಕೋಟಿ ಲಕ್ಷ ಲಕ್ಷ ಇರ್ಬೋದು ಇವನದಲ್ಲಿ 0-0 ಇರ್ಬೋದು ಒಂದು ಈ ಕಡೆ ಒಂದು ಆ ಕಡೆ ಅಷ್ಟೇ ವ್ಯತ್ಯಾಸ ಬೇರೆ ಏನು ವ್ಯತ್ಯಾಸ ಇಲ್ಲ ಬಟ್ ಇದೆಲ್ಲ ಇಲ್ಲೇನೆ ಬಿಟ್ಟು ಹೋಗ್ಬೋದು ಸಿಲುಬೈದು ಉಪದೇಶ ನಿಮ್ಮ ಒಳಗಡೆ ಇದೆ ಅಂದ್ರೆ ಅದು ನಿನ್ನನ್ನು ಮೇಲೆ ಕರ್ಕೊಂಡು ಹೋಗುದು ಅಲ್ಲೇಲ್ಲ ಈ ಉಪದೇಶ ಸಿಂಹದನ ಉಪದೇಶ ನಿನ್ನ ಮೇಲೆ ಕರ್ಕೊಂಡು ಹೋಗುವುದಿಲ್ಲ ಅದಲ್ಲಿ ಏನು ಪ್ರಯೋಜನ ಇಲ್ಲ ಯಾಕೆಂದ್ರೆ 15ನೇ ವಾಕ್ಯ ಕ್ರಿಸ್ತ ಯೇಸುವಿನಲ್ಲಿ ಸುನ್ನತಿ ಆಗುವುದರಿಂದ ಏನು ಪ್ರಯೋಜನವಿಲ್ಲ ಸುನ್ನತಿ ಆಗದಿರುವುದರಿಂದಲೂ ಏನು ಪ್ರಯೋಜನವಿಲ್ಲ ಆದರೆ ಹೊಸ ಸೃಷ್ಟಿಯೇ ಬೇಕು ಹೊಸ ಸೃಷ್ಟಿಯೇ ಬೇಕು ಸುನ್ನತಿ ಎಂಬ ವಿಷಯನೇ ಈ ಗಲಾತ್ಯರ ಪುಸ್ತಕದಲ್ಲಿ ಇರುವುದು ನಾನು ಸ್ಟಾರ್ಟಿಂಗ್ ಹೇಳಿದ್ರು ಅದ್ರ ಜೊತೆಗೆ ನಮ್ಗೆ ಅರ್ಥ ಆಗಬೇಕಾದ ಸುನ್ನತಿ ಎಂಬುದು ಶರೀರದಲ್ಲಿ ಮಾಡುವ ವಿಷಯ ಇಲ್ವಾ ಶರೀರ ಪ್ರಕಾರವಾಗಿರುವ ವಿಷಯ ಕ್ರಿಸ್ತನಲ್ಲಿ ಇದಾ ಇಲ್ವಾ ಎಂಬುದು ವಿಷಯನೇ ಅಲ್ಲ ವಿಷಯ ಯಾವುದು ಹೊಸ ಸೃಷ್ಟಿ ನೀ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಹೊಸ ಸೃಷ್ಟಿಯಾಗಿ ಜೀವನ ಮಾಡ್ತೀರಾ ಅದೇ ದೇವರು ನೋಡುವುದು ಇಲ್ಲ ನಾನು ಹೊಸ ಸೃಷ್ಟಿ ಆಯಿತು ಎಂಬ ಹೆಸರಲ್ಲಿ ಜೀವನ ಮಾಡ್ತೀರಾ ಅದು ದೇವರಿಗೆ ಬೇಕಾಗಿಲ್ಲ ಅಯ್ಯೋ ಅದು ಇದು ಯಾಕೆ ಗೊತ್ತಾ ಒಳಗಡೆ ಈ ಹೊಸ ಸೃಷ್ಟಿ ಎಂಬುದು ಒಳಗಡೆ ಆಗುವ ಶರೀರ ಅರ್ಥ ಆಯ್ತಾ ಅದೇ ನಾವು ವಾಕ್ಯದಲ್ಲಿ ನೋಡುವುದು ವಾಕ್ಯದಲ್ಲಿ ಅದೇ ಹೇಳುವುದು ಎಲ್ಲ ವಿಷಯ ಈಗಿರಲಾಗಿ 2:5 ಈಗಿರಲಾಗಿ ಒಂದು ವ್ಯಕ್ತಿ ಕ್ರಿಸ್ತನಲ್ಲಿ ಬಂದಿದ್ದರೆ ಏನಾಯ್ತು ಹಳೆಯದೆಲ್ಲ ಈಗಿರಲಾಗಿ ಹೇಗಿರಲಾಗಿ ಶರೀರ ವಿಷಯದಿಂದ ಅಲ್ಲ ಸಿಲುಬೆಯ ಉಪದೇಶ ಮುಖಾಂತರವಾಗಿ ಒಳಗಡೆ ಪರಿವರ್ತನವಾಗಿ ಈಗಿರಲಾಗಿ ಒಂದು ವ್ಯಕ್ತಿ ಕ್ರಿಸ್ತನಲ್ಲಿ ಬಂದಿದೆ ಅಂದ್ರೆ ಹಳೆಯದೆಲ್ಲ ಹೊರಟೋಯ್ತು ಪೂರ್ತಿ ಹೊಸವಾಯಿತು ಹಲ್ಲೆಲೂಯಾ ಇದೇ ಬೇಕು ಇದೇ ಪೌಲ್ ಎಲ್ಲಾ ಕಡೆ ಹೇಳುವುದು ಹೊಸ ಸೃಷ್ಟಿ ಈ ಹೊಸ ಸೃಷ್ಟಿ ಎಂಬುದು ಐಶ್ವರ್ಯ ಎಂಬ ಉಪದೇಶದಲ್ಲಿ ಎಲ್ಲ ಇರುವುದು ಹೊಸ ಸೃಷ್ಟಿ ಎಂಬುದು ಸಿಲುಬೆಯ ಉಪದೇಶದಲ್ಲಿ ಇದೆ ಹಲ್ಲೆಲೂಯಾ ಈ ಹೊಸ ಸೃಷ್ಟಿಯ ಅನುಭವದಲ್ಲಿ ನಾವು ಬಂದಿದ್ರೆ ಹೊರಗಡೆ ಪರಿವರ್ತನೆ ತಾನ ಬರುತ್ತೆ ಒಳಗಡೆ ಪರಿವರ್ತನೆ ಬಂದಿದಂದ್ರೆ ಹೊರಗಡೆ ಪರಿವರ್ತನೆ ತಾನ ಬಂದ್ಬಿಡುತ್ತೆ ಅದೇ ಸಮಯ ಹೊರಗಡೆ ಪರಿವರ್ತನೆ ಮಾಡ್ರಿ ಒಳಗಡೆ ಪರಿವರ್ತನೆ ಆಗಲ್ಲ ಒಳಗಡೆ ಪರಿವರ್ತನೆ ಆಗಬೇಕು ಹೊರಗಡೆ ತಾನ ಬರುತ್ತೆ ಯಾಕೆಂದ್ರೆ ಯಾಕೆ ಹೊರಗಡೆ ಪರಿವರ್ತನೆ ಆಗಬೇಕು ಅನೇಕರು ನಮ್ಮನ್ನು ನೋಡ್ತಾರೆ ಓ ಇವರೆಲ್ಲ ಕ್ರೈಸ್ತರು ಅಯ್ಯಾವ ಕ್ರೈಸ್ತನಪ್ಪ ಕುಡಿದು 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 ರೋಡ್ ಈ ತರ ಜಿಗ್ಜಾಗ್ ನೋಡೋಗಿದ್ದಾನೆ ಅವನು ಕ್ರೈಸ್ತನು ಏನ್ ಪ್ರಯೋಜನ ಅವನ ಮುಖಾಂತರವಾಗಿ ದೇವರ ನಾಮ ವ್ಯರ್ಥ ಮಾಡ್ತಾರೆ ಎರಡನೇ ಸಾರಿ ಮೂರನೇ ಕಟ್ಟರಲ್ಲಿ ಇದೆಲ್ಲ ದೇವರದು ಅನ್ನುವ ನಾಮ ವ್ಯರ್ಥ ಮಾಡುವುದು ಎಲ್ಲ ವಿಷಯ ರೌಡಿಸಂ ಮಾಡುವುದು ಅದು ಮಾಡು ಇದು ಮಾಡುವುದು ಎಲ್ಲದೇ ಮಾಡುತ್ತಾರೆ ಹೊರಗಡೆ ಪರಿವರ್ತನೆ ಆಗಬೇಕು ಹೊರಗಡೆ ಪರಿವರ್ತನೆ ಆಗಬೇಕೆಂದ್ರೆ ಸಿಲುಬೆಯ ಉಪದೇಶದಲ್ಲಿ ನಾವು ಇರಬೇಕು ಕೇಳಬೇಕು ಶರೀರಕ್ಕಾಗಿ ಬಿತ್ತಾಕಬಾರದು ನಾವು ಬಿತ್ತಾಕುವುದಲ್ಲ ಆತ್ಮೀಕಾಗಿ ಬಿತ್ತಾಕಬೇಕು ಆ ವಿಷಯದಲ್ಲಿ ನಾವು ಬೇಸರ ಕೊಳ್ಳಬೇಡ ಖಂಡಿತ ಒಂದು ದಿನ ಕೊಯ್ಯುವ ದಿನ ಹಿಂದೆ ಇರುತ್ತೆ
ನಾವು ಏನು ಕೊಯ್ಬೇಕೋ ದೇವರು ಖಂಡಿತ ಕೊಡ್ತಾರೆ ಆ ಒಂದು ನಿರೀಕ್ಷೆಯಲ್ಲಿ ನಾವು ಜೀವನ ಮಾಡೋಣ ದೇವರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ ಆಮೇಲೆ